ನನ್ನ ತಾಯಿ ಕೂತಿದ್ದಾರೆ ಮನೆಯಲ್ಲಿ ನನ್ನ ತಾಯಿನೂ ಎಲ್ಲಿಗೆ ಹೋಗ್ತೀಯ ಮಂಜು ಅಂತ ಕೇಳಲಿಲ್ಲ ನಮ್ಮ ಅಪ್ಪನೂ ಎಲ್ಲಿಗೆ ಹೋಗ್ತೀಯ ಮಂಜು ಅಂತ ಕೇಳಲಿಲ್ಲ ನನಗೆ ತುಂಬಾ ನೋವನಿಸ್ತು 9 ತಿಂಗಳು ಹೊಟ್ಟೆಗೆ ಇಟ್ಕೊಳ್ಳೋಕೆ ಜಾಗ ಇತ್ತು ನಮ್ಮ ಅಮ್ಮನಿಗೆ ಇವತ್ತು ಮನೆಗೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ನಾನು ಹೊರಗೆ ಆಗ್ತಾ ಇದ್ದಾಳಲ್ಲ ಎಲ್ಲಿ ಹೋಗ್ಬೇಕಂತ ತುಂಬಾ ನೋವಾಯ್ತು ಅವತ್ತು ವಿಷ ಕುಡಿದೆ ಬದುಕಿಸಿದ್ರು ಇವತ್ತು ರೈಲಿಗೆ ಬಿದ್ದು ಬಿಟ್ರೆ ಪೀಸ್ ಪೀಸ್ ಆಗ್ಬಿಡ್ತೇನೆ ಅಂತ ನಿರ್ಧಾರ ಮಾಡಿದೆ ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ನಾವು ಬದಲಾಗಬೇಕು ನಮ್ಮನ್ನ ಯಾರು ಬದಲು ಮಾಡಕ್ಕಾಗಲ್ಲ ಜೀವನದಲ್ಲಿ ಬದುಕಿನಲ್ಲಿ ಮತ್ತೊಂದರಲ್ಲಿ ಮಗ್ದಂದರಲ್ಲಿ ನಮ್ಮನ್ನ ನಾವು ಗುರುತಿಸಿಕೊಳ್ಳತಕ್ಕಂತ ಕೆಲಸವನ್ನ ಮಾಡಬೇಕು ನಾವು ಎಲ್ಲಿ ಇರ್ತೀವೋ ಅಲ್ಲೇ ಭಕ್ತಿ ಶ್ರದ್ಧೆ ಸಮಯವನ್ನ ಕೊಟ್ಟು ಅಲ್ಲಿ ನಾವು ಗುರುತಿಸತಕ್ಕಂತ ಕೆಲಸವನ್ನ ಮಾಡಬೇಕು ಎಲ್ಲರಿಗೂ ನಮಸ್ಕಾರ ಮಂಜಮ್ಮ ಜೋಗತಿ ಅವರ ಜೊತೆ ಡೈಲಾಗ್ ಮಾಡೋದ್ರ ಆರಂಭಕ್ಕೆ ಯಲ್ಲಮ್ಮನ ಪರಂಪರೆಯನ್ನ ಜೋಗತಿ ಪರಂಪರೆಯನ್ನ ಒಂದು ಪದ್ಮಶ್ರೀ ಹಂತಕ್ಕೆ ತಗೊಂಡೋಗಿದ ಆ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ನ ಭಾಗವಾಗಿ ಯಲ್ಲಮ್ಮನನ್ನ ನೆನೆಯುತ್ತಾ ಅವರೊಂದು ಹಾಡನ್ನ ಹೇಳ್ತಾರೆ ಅದ್ರ ಮೂಲಕ ನಾವು ನಮ್ಮ ಮಾತನ್ನ ಶುರು ಮಾಡಬಹುದು ಅಂತ ಅನ್ಸುತ್ತೆ ಎಲ್ರಿಗೂ ನಮಸ್ಕಾರ ನನ್ನ ಜಾನಪದ ಶೈಲಿಯಲ್ಲಿ ಮಾಡ್ತಕ್ಕಂಥ ಯಲ್ಲಮ್ಮನ ನಾಟಕದಲ್ಲಿ ರೇಣುಕಾದೇವಿ ಪರಶುರಾಮನಿಗೆ ಆಟ ಆಡೋದಕ್ಕೆ ಕಳಿಸ್ಬೇಕಾದ್ರೆ ಒಂದು ಲೈನ್ ಹಾಡಿದೆ ಆ ಹಾಡನ್ನು ಆಡೋದ್ರ ಮುಖಾಂತರ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಹಾಡಿ ಬಾ ಮಗನೇ ರಾಮ ನೋಡುವೆ ಕಣ್ಣಿನ ತುಂಬ ಹಾಡಿ ಬಾ ಮಗನೇ ರಾಮ ನೋಡುವೆ ಕಣ್ಣಿನ ತುಂಬ ಚೆಂಡು ಬಗಾರಿ ನಿನಗೆ ತಂದು ಕೊಡುವೆನೋ ರಾಮ ಗುಂಡ ಗೋಲಿಯ ನಿನಗೆ ತಂದು ಕೊಡುವೆನೋ ರಾಮ ಇಂಡ ಮಂದಿ ಒಳಗ ಬಂಡು ಮಾಡಿ ಬಾರೋ ಆಡಿ ಬಾ ಮಗನೇ ರಾಮ ನೋಡುವೆ ಕಣ್ಣಿನ ತುಂಬ ಮೋಸ್ಕಾರ ಬಜಾರುದಾಗ ಮೋಸ ಮಾಡ್ಯಾರೋ ರಾಮ ಚಾಡಗಾರ ಬಜಾರುದಾಗ ಚಾಡ ಹೇಳ್ಯಾರೋ ರಾಮ ಆಡಿ ಬಂದು ಆಲ ಕುಡಿ ಬಾರೋ ಉಣ್ಣು ಬಾರೋ ಆಡಿ ಬಾ ಮಗನೇ ರಾಮ ನೋಡುವೆ ಕಣ್ಣಿನ ತುಂಬ ರೂಢಿ ಒಳಗ ಒಬ್ಬ ಹೇಳಿ ಹುಟ್ಟವನೆಂದು ರೂಢಿ ಒಳಗ ಒಬ್ಬ ಹೇಳಿ ಹುಟ್ಟವನೆಂದು ನಾಡ ಜನರು ನಿನ್ನ ಆಡಿ ಕೊಂಬುವರಯ್ಯ ಆಡಿ ಬಾ ಮಗನೇ ರಾಮ ನೋಡುವೆ ಕಣ್ಣಿನ ತುಂಬ ಜಾತ ಮುತ್ತಿ ನಂಗ ಪ್ರೀತಿಲೆ ನಿನ್ನಡದೇನು ಜಾತ ಮುತ್ತಿ ನಂಗ ಪ್ರೀತಿಲೆ ನಿನ್ನಡದೇನು ಆಡಿ ಬಂದು ಆಲ ಕುಡಿ ಬಾರ ಉಣ್ಣು ಬಾರೋ ಆಡಿ ಬಾ ಮಗನೇ ರಾಮ ನೋಡುವೆ ಕಣ್ಣಿನ ತುಂಬ ಮಂಜಮ್ಮ ರೇಣುಕೆ ಯಲ್ಲಮ್ಮ ತನ್ನ ಮಗನನ್ನ ರಾಮನ ಬಾಲಕನಾಗಿರುವಂತ ಪರಶುರಾಮನನ್ನ ಕರೆಯುವ ಮತ್ತು ಆ ಬಾಲ್ಯದ ನೆನಪಿನ ಮೂಲಕ ಶುರು ಮಾಡಿದ್ರು ಸೊ ಒಂದಷ್ಟು ಪ್ರವೇಶಕ್ಕೆ ತರ ಒಂದ್ ಎರಡ್ ಮೂರು ಮಾತುಗಳನ್ನ ಮಾತಾಡಿ ಮಂಜಮ್ಮನ ಮಾತಿಗೆ ಹೋಗ್ಬೋದು ಅಂತ ಅನ್ಸುತ್ತೆ ಇಂಡಿಯಾದಲ್ಲಿ ಬಹುಶಃ ಇವತ್ತಿನ ಸಂದರ್ಭಕ್ಕೆ ಹೆಚ್ಚು ಕಡಿಮೆ ಒಂದು ದಶಕದಿಂದ ಟ್ರಾನ್ಸ್ ಜೆಂಡರ್ ಎಕ್ಸ್ಪೀರಿಯನ್ಸ್ ಆಟೋಬಯೋಗ್ರಫೀಸು ಬಯೋಗ್ರಫೀಸು ತುಂಬಾ ಬರ್ತಾ ಇದೆ ಬೇರೆ 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 ವರ್ಷನಿಂದ ಅಂದ್ರೆ ಬೇರೆ ಬೇರೆ ನೆಲೆಯಿಂದ ಲಿವಿಂಗ್ ಸ್ಮೈಲ್ ವಿದ್ಯೆ ಇರ್ಬೋದು ರೇವತಿ ಇರ್ಬೋದು ಈ ತರ ತುಂಬಾ ಆ ಎಕ್ಸ್ಪೀರಿಯನ್ಸು ಆ ಅನುಭವಗಳು ಕನ್ನಡ ಅಥವಾ ಆಯಾ ಭಾರತೀಯ ಬೇರೆ ಬೇರೆ ಭಾಷೆಯ ಅನುಭವ ಲೋಕಕ್ಕೆ ಸೇರ್ಪಡೆ ಆಗ್ತಿದೆ ಸೊ ಗ್ರಹಿಕೆಯನ್ನ ಅದು ಸಾಹಿತ್ಯದಲ್ಲಿ ಬದಲಾವಣೆ ಮಾಡ್ತಿದೆ ಇದು ಬಹಳ ಮುಖ್ಯವಾದ ಸಾಹಿತ್ಯದ ಪರಿಭಾಷೆಯ ಇಡಿಎಂ ಅಂತ ಏನ್ ಕರಿತೀವಿ ನಾವು ಲಿಟ್ರರಿ ಇಡಿಎಂ ಅಂತ ಏನ್ ಕರಿತೀವಿ ಆ ಇಡಿಎಂ ಅನ್ನ ಬದಲಾಯಿಸೋದಿಕ್ಕೆ ಈ ಆತ್ಮಕಥನಗಳು ಒತ್ತಾಯಿಸ್ತಿದೆ ಸೊ ಹಾಗೆ ಮಂಜಮ್ಮ ಜೋಗತಿಯ ಒಂದು ಜೋಗತಿ ಪರಂಪರೆಯಿಂದಲೇ ಉದಾಹರಣೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಯಲ್ಲಮ್ಮನ ಟ್ರೆಡಿಷನ್ ಒಂದು ಬಹಳ ದೊಡ್ಡ ಟ್ರೆಡಿಷನ್ ಅಂತಹ ಟ್ರೆಡಿಷನ್ನಿನ ಭಾಗವಾಗಿರುವಂತಹ ಒಂದು ಎಕ್ಸ್ಪೀರಿಯನ್ಸು ಫಸ್ಟ್ ಟೈಮ್ ಅವರ ಆತ್ಮಕಥನದಲ್ಲಿ ಅದು ಬರುತ್ತೆ ನಡುವೆ ಸುಳಿವ ಹೆಣ್ಣು ಅಂತ
ಸೊ ಈ ಆತ್ಮಕಥನ ಇಂಡಿಯಾದ ಟ್ರಾನ್ಸ್ ಕಮ್ಯುನಿಟಿ ಕಲ್ಚರ್ಗೆ ಒಂದು ಬೇರೆ ಆ್ಯಡ್ ಮಾಡ್ತಿದೆ, ಅಂದರೆ ಒಂದು ಸೇರಿಸ್ತಾ ಇದೆ. ಏನಂತಂದರೆ ಅದು ಜೋಗತಿ ಪರಂಪರೆಯ ಮೂಲಕ ಟ್ರಾನ್ಸ್ ಕಮ್ಯುನಿಟಿ ಹೆಂಗೆ ಸರ್ವೈವಲ್ ಆಗ್ತಿದೆ, ಕಲ್ಚರ್ನ ಭಾಗವಾಗಿ, ಡಾನ್ಸ್ನ ಭಾಗವಾಗಿ, ಹಾಡಿನ ಭಾಗವಾಗಿ, ಪ್ಲೇ ಭಾಗವಾಗಿ, ಇದು ಯಾವ ರೀತಿ ಅವರು ಟ್ರಾನ್ಸ್ ಕಮ್ಯುನಿಟಿ ಒಂದು ಅಂದರೆ ನಾವು ಕನ್ನಡದಲ್ಲಿ ಅದನ್ನ ಲಿಂಗಾಂತರಿ ಅಂತ ಸಮುದಾಯ ಅಂತ ನಾನು ಬಳಸ್ತಿದ್ದೀನಿ. ಸೊ ಆ ಸಮುದಾಯ ಹೆಂಗೆ ತಮ್ಮನ್ನು ತಾವು ಸರ್ವೈವಲ್ ಮಾಡಿಕೊಂಡು ಅಥವಾ ತಮ್ಮನ್ನು ತಾವು ಕಾಪಾಡಿಕೊಂಡು ಅದನ್ನ ಒಂದು ಕಲೆಯಾಗಿ ಬೆಳೆಸುತ್ತೆ ಅನ್ನೋದಕ್ಕೆ ಅದು ಮಂಜಮ್ಮನ ಬದುಕಿನ ಕಥನದ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆ ಜರ್ನಿ ಇಟ್ಸ್ ಅ ವಂಡರ್ಫುಲ್ ಜರ್ನಿ. ಅಂದರೆ ಒಂದು ಮನೆಯಿಂದ ಹೊರಗೆ ಹೋಗಿ, ಉದಾಹರಣೆ ನಿಮಗೆ ನಾನೊಂದು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಮೇಲೆ ಸ್ಟಡಿ ಮಾಡೋದ್ರಿಂದ ನಿಮಗೆ ಎದುರಿಗೆ ಕಾಣ್ತಾ ಇರುವ ಟ್ರಾನ್ಸ್ಜೆಂಡರ್ಸ್ ಅಂತ ಏನು ಕರಿತೀವಿ, ಟ್ರಾನ್ಸ್ ಕಮ್ಯುನಿಟಿ ಅಂತ ಏನು ಕರಿತೀವಿ, ಅವರು ನನ್ನ ಪ್ರಕಾರ ಅವರು ಆತ್ಮಹತ್ಯೆಗೆ ಪ್ರಯತ್ನಿಸಿ ಯಶಸ್ವಿ ಆಗದೇ ಇರೋರು ನಮ್ಮ ಎದುರಿಗಿದ್ದಾರೆ ಅಂತ, ಯಾವುದೋ ಕಾರಣಕ್ಕೆ ಅವರು ಮಿಸ್ ಆಗಿ. ಸೊ ಅಷ್ಟರ ಮಟ್ಟಿಗೆ ಸೂಸೈಡ್ ರೇಟ್ ಇರುವಂತ ಒಂದು ಕಮ್ಯುನಿಟಿ ಅದು. ಸೊ ಈ ಅರ್ಥದಲ್ಲಿ ಮಂಜಮ್ಮನ ಜರ್ನಿಯನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಮಂಜಮ್ಮನ ಜೊತೆ ಮಾತಾಡೋದಕ್ಕೆ ಶುರು ಮಾಡೋಣ. ಹಾಡಲ್ಲಿ ಯಲ್ಲಮ್ಮ ತನ್ನ ಮಗನನ್ನ, ಬಾಲ್ಯದ ತನ್ನ ರಾಮನನ್ನ ಆಡಿಬಾ ಮಗ ಅಂತ ಅವರು ಕರೀತಾರಲ್ಲ, ಸೊ ಅದಕ್ಕೆ ಕನೆಕ್ಟ್ ಆಗಿ ಮಂಜಮ್ಮನ ಬಾಲ್ಯವನ್ನು ನಾವು ತಿಳ್ಕೋಬಹುದು ಅಂತ ಅನ್ಸುತ್ತೆ. ಮಂಜಮ್ಮರೆ, ನಿಮ್ಮ ಬಾಲ್ಯದ ಅನುಭವಗಳು ಅದು ಯಾವ ರೀತಿ ನಿಮ್ಮನ್ನ ರೂಪಿಸಿತ್ತು, ಆ ಥರದ ಒಂದಷ್ಟು ಅನುಭವಗಳನ್ನ ಶೇರ್ ಮಾಡ್ಬೋದು ಅಂತ ಅನ್ಸುತ್ತೆ. ನನ್ನ ತಂದೆ ತಾಯಿಗೆ ನಾವು 21 ಜನ ಮಕ್ಕಳು, 17 ಜನ ಇಲ್ಲ, 4 ಜನ ಇದ್ದೀವಿ ಈಗ. ಆ 21 ನಾನು ಎಷ್ಟನೇ ಮಗ ಅಂತ ನಮ್ಮಮ್ಮ ನಮ್ಗೆ ಹೇಳಲೇ ಇಲ್ಲ. ಅವಳಿ ಜವಳಿ ಅವಳಿ ಜವಳಿ 3 ಸಾರಿ, ತ್ರಿವಳಿ 1 ಸಾರಿ, ಇನ್ನು 4ನೇದಕ್ಕೆ ಎಂಥ ಜವಳಿ ಅಂತಾರೋ ಗೊತ್ತಿಲ್ಲ, ತ್ರಿವಳಿ ಅನ್ನೋದು ಗೊತ್ತು, 4ಕ್ಕೆ ಎಂಥ ಜವಳಿ ಅಂತಾರೋ ಗೊತ್ತಿಲ್ಲ. 4 ಇದ್ದಾಗ ಡಾಕ್ಟರ್ ಹತ್ರ ಹೋದಾಗ, ನೀನ್ ಹೇಳ್ತಿ ಬದುಕಲ್ಲ, ನಾವು 6 ವಯಸ್ಸು ಜನಾಂಗದವರು, ಶೆಟ್ರೆ ನೀನ್ ಹೇಳ್ತಿ ಬದುಕಲ್ಲ ಅಂದಾಗ ಏನ್ ಮಾಡ್ಬೇಕಂದ್ರೆ ಅಭಾಷನ್ ಮಾಡಿಸಿ ಆಪರೇಷನ್ ಮಾಡಿಸ್ಬೇಕಂದಾಗ ನಮ್ಮಮ್ಮಗೆ ನೀರದ ಹೊಟ್ಟೆಗೆ ಅಂತೇಳಿ ಕರ್ಕೊಂಡೋಗಿ ಸುಳ್ಳು ಹೇಳಿ ಅಭಾಷನ್ ಮಾಡಿಸಿ ಆಪರೇಷನ್ ಮಾಡಿಸಿದ್ರು. ಇಲ್ಲ ಎಣ್ಣೆ ಎಷ್ಟು ಮಕ್ಕಳು ಆಗ್ತಿದ್ರು ಗೊತ್ತಿಲ್ಲ. ಆ 21 4ರಾಗೆ ನಾನು 2ನೇಯವರು, ತಂಗಿಯವರು ಇಬ್ಬರು ಇದ್ದಾರೆ. ಎಲ್ಲರಂತೆ ನಾನು ಹುಟ್ಟಿದೆ ಬೆಳೆದೆ. 6ನೇ ವಯಸ್ಸಿಗೆ ಶಾಲೆಗೆ ಸೇರಿಸಿದ್ರು, ಕೃಷ್ಣನ ವೇಷ ಹಾಕಿ ಸರಸ್ವತಿ ಪೂಜೆ ಮಾಡಿ ಪಳಾರ ಹಂಚಿ ಸಂಭ್ರಮದಿಂದ ನನ್ನ ಮಗ ಶಾಲೆಗೆ ಹೋಗ್ತಾ ಇದ್ದಾರೆ ಅಂತ ನನ್ನ ತಾಯಿ ನನ್ನನ್ನು ಶಾಲೆಗೆ ಕಳಿಸಿದ್ರು. ಅಲ್ಲಿಂದ ನನ್ನ ಶಾಲೆ ಶುರುವಾಯಿತು. 1 ರಿಂದ 5, 6, 7 ತನಕ ಬಂದೆ. ಅಷ್ಟಕ್ಕೆ ಬರೋದ್ರೊಳಗೆ ನನ್ನ ಭಾವನೆಗಳು ಬದಲಾದವು. ಹೆಣ್ಣಿನ ಜೊತೆ ಇರಬೇಕು, ಹೆಣ್ಣಿನ ಜೊತೆ ಮಾತಾಡಬೇಕು, ಹೆಣ್ಣಿನ ಥರ ನಾನು ವೇಷಭೂಷಣಗಳು ಹಾಕ್ಕೋಬೇಕು, ಅವ್ರ ಥರ ಸ್ನೋ ಪೌಡರ್ ಹಚ್ಕೋಬೇಕು, ಅವ್ರ ಥರ ಕುಂಕುಮ ಹಚ್ಕೋಬೇಕು, ಅವ್ರ ಥರ ಓಡಾಡಬೇಕು, ಅವ್ರ ಹತ್ರ ನೀನು ನೋಟ್ಬುಕ್ ಇಸ್ಕೊಳ್ಳೋದು. ಈ ಗಂಡ್ಮಕ್ಳು ಕಂಡ್ರೆ ಏನೋ ಒಂಥರ ಮುಳ್ಳುಮುಳ್ಳಾದಂಗೆ ಆಗ್ಬಿಡೋದು ಅವಾಗ. ಮುಳ್ಳುಮುಳ್ಳಾದಂಗೆ ಆಗ್ಬಿಡೋದು. ಗಂಡ್ಮಕ್ಳು ಅಂದ್ರೇ ಸೇರ್ತಿದ್ದಿಲ್ಲ ನಾನು ಹೆಣ್ಮಕ್ಳ ಜೊತೆಗೆ. ನಾನು ಹೆಣ್ಮಕ್ಳ ಜೊತೆಗೆ ಹೋದ್ರೆ ಅವ್ರಿಗೆ ನಾನು ಮುಳ್ಳುಮುಳ್ಳ ಆಗ್ಬಿಡ್ತಿದ್ದೆ, ಅವ್ರಿಗೆ ನಾನು ಮುಳ್ಳುಮುಳ್ಳ ಆಗ್ಬಿಡ್ತಿದ್ದೆ. ಈ ಶೆಟ್ಟಿ ಏನು ನಮ್ಮ ಜೊತೆಗೆ ಬರ್ತಾನೆ ಆಗಲಲ್ಲ, ಆ ಗಂಡು ಹುಡುಗರ ಜೊತೆಗೆ ಹೋಗಲ್ಲ, ನಮ್ಮ ಜೊತೆಗೆ ಬರ್ತಾನಂತ ಅವರು ಒಂಥರ ಬೇಸರ ಮಾಡ್ಕೊಳ್ತಿದ್ದು. ಅವೆರಡರ ಮಧ್ಯೆ ನಾನು ಸ್ಕೂಲಲ್ಲಿ ಒಂದ್ಸರಿ ನಾಟಕ ಮಾಡಿದ್ರು, ಭಕ್ತ ತಿರಿನು ಇಲ್ಲ ಕಂಠ ಅಂತ, ಅದರಲ್ಲಿ ಪರಮಾತ್ಮನ ಪಾತ್ರವನ್ನು ಕೊಟ್ಟಿದ್ರು ನನಗೆ. ಮಧ್ಯೆ ಒಂದು ನನ್ನ ಪಾತ್ರ ಮುಗಿದ್ಮೇಲೆ ನಾನು ಹೆಣ್ಮಗಳ ಥರ ಇರೋದ್ರಿಂದ ನಮ್ಮ ಮಾಸ್ಟರ್ ಎಲ್ಲರೂ ಲೇ ಶೆಟ್ಟಿ ಡ್ಯಾನ್ಸ್ ಮಾಡ್ತೀಯ ಅನ್ಲೇ ಅಂದರು. ಮತ್ತು ಡಾಕ್ಟ್ರ್ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ ಅನ್ನ ಹಾಗೆ ನಾನು ಸರ್ ಮಾಡ್ತೀನಿ ಸರ್ ಅಂತಂದೆ. ನನಗೆ ನಮ್ಮ ಕ್ಲಾಸ್ ಹುಡುಗಿದೆ ಒಂದು ಲಂಗ ಜಾಕೆಟ್ ಹಾಕಿದ್ರು, ಒಂದು ವಿಗ್ ಹಾಕಿದ್ರು, ಒಂದಿಷ್ಟು ಮೇಕಪ್ ಮಾಡಿದ್ರು. ಅವಾಗ ಹಾಡೋರು ಯಾರು ಇದ್ದಿದ್ದಿಲ್ಲ ಅಲ್ಲಿ. ಗ್ರಾಮ್ಪನ್ ಪ್ಲೇಟ್ ಬರ್ತಿದ್ವು, ಇಷ್ಟ ಆಗಲ್ಲ ದುಂಡನ್ ಪ್ಲೇಟ್ಗಳು ಬರ್ತಿದ್ವು, ಕಡ್ಡಿ ಎತ್ತಿ ಅದ್ರ ಮೇಲೆ ಇಟ್ಟರೆ ಅವು ಹಾಡು ಶುರು ಆಗ್ತಿದ್ವು. ಅದರಲ್ಲಿ ಹಾಡು ಇದುವರೆಗೂ ಅದು ಯಾವ ಸಿನಿಮಾ ಅಂತ ಗೊತ್ತಿಲ್ಲ, ಅದು ಹಾಡು ಮಾತ್ರ ಒಂಚೂರು ನೆನಪಿದೆ. ಅತ್ತ ಇತ್ತ ನೋಡಿ ಬಂದೆ, ಅವನು ಸಿಗಲಿಲ್ಲ, ಎತ್ತ ಹೋದ್ನೋ ಏನೋ ಗೊತ್ತಿಲ್ಲ, ಮೊಗ್ಗಿನಂತೆ ಇದ್ದ ಜೀವ, ಮೊಗ್ಗಿನಂತೆ ಇದ್ದ ಜೀವ, ಹರಳಿ ಹೂ ಆಗಿದೆ ಅದರ ತುಂಬ ಜೇನ ತುಂಬಿ ದಾರಿ ಕಾದಿದೆ. ಹಾಡು ಬಂತು, ಸಿಕ್ಕಾಪಟ್ಟೆ ಕುಣಿದೆ, ಬಂದೆ ಕನ್ನಡಕ್ಕೆ ಮುಖ ನೋಡ್ಕಂಡೆ, ಅದು ಏನೋ ಒಂಥರ ನನಗೆ ಖುಷಿ ಕೊಡುತ್ತೆ, ನಾನು ಸೇಮ್ ಹುಡುಗಿ ಥರ ಕಾಣ್ತಾ ಇದ್ದೀನಲ್ಲ ಅಂತ. ಅದು ಆಮೇಲೆ ನನಗೆ ಬೆಂಗಳೂರು ಲತಾ ಅಂದ್ಬಿಟ್ರೆ ಅವತ್ತು ನಮ್ಮ ಮಾಸ್ಟರ್, ಬೆಂಗಳೂರು ಲತಾ ಅಂತಂದು ಡ್ಯಾನ್ಸ್ ನೋಡ್ತಾ ಇದ್ದಾರೆ ನೋಡಿದ್ರೆ ಅಂತ ಎಲ್ಲ ಹೇಳಿದ್ರು.
ಆಮೇಲೆ ಮತ್ತೆ ನಾನು 8-9 ಓದುವಾಗ ನನ್ನ ತಂದೆ ದಾವಣಗೆರೆ ಹತ್ರ ಶುಗರ್ ಫ್ಯಾಕ್ಟರಿಯಲ್ಲಿ ಕುಕ್ವಾಡದಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರೊಂದು ಕುರುಕ್ಷೇತ್ರ ನಾಟಕ ಮಾಡಿದ್ರು. ಆ ಕುರುಕ್ಷೇತ್ರ ನಾಟಕದಲ್ಲಿ ದುರ್ಯೋಧನನ ಪಾತ್ರಕ್ಕೆ ಉದಯ ಕುಮಾರ್ ಅವ್ರನ್ನ ಕರೆದಿದ್ರು. ಉದಯ ಕುಮಾರ್ ಸ್ಟೇಜ್ಗೆ ಎಂಟ್ರಿ ಕೊಡುವಾಗ ಸಖಿಯರ ಹೂ ಹಾಕಕ್ ಬೇಕಾಗಿತ್ತು. ಅವಾಗ ಯಾರು ಹೆಣ್ಮಕ್ಳನ್ನ ರಂಗಭೂಮಿಗೆ ಕಳಿಸ್ತಿದ್ದಿಲ್ಲ, ಸ್ಟೇಜ್ಗೂ ಕಳಿಸ್ತಿದ್ದಿಲ್ಲ. ನಮಗೆ ಒಂದು 4 ಗಂಡು ಹುಡುಗರಿಗೆ ಡ್ರೆಸ್ ಹಾಕಿ ತಟ್ಟೆಗೆ ಒಂದ್ ನಂಬರ್ಕಿ ಹೂವು ಅಂತದ್ ಇಂಥದ್ ಕಾಡು ಹೂಗಳೆಲ್ಲ ಹರ್ಕೊಂಬಂದು ಅವ್ರಿಗೆ ಹಾಕಿ ಒಳ ಕರೆದು ಸ್ಟೇಜ್ ಬಿಟ್ಟು ಹೋಗ್ಬಿಟ್ರೆ ಮುಗಿದೋತ್ತು. ಆ ರೀತಿ ಮಾಡಿ ಆಯ್ತು. ಆಮೇಲೆ ದಿನ 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 ನನ್ನ ಭಾವನೆಗಳು ಬದಲಾದವು. ತಾಯಿ ಜೊತೆ ಅಡಿಗೆ ಕೆಲ್ಸಕ್ಕೆ ಸಹಾಯ ಮಾಡೋದು, ಕಸ ಅನ್ನೋದು, ನೆಲ ಸಾರಿಸೋದು, ರಂಗೋಲಿ ಹಾಕೋದು, ಒಸ್ಲಿ ತೊಳೆಯೋದು, ಪಾತ್ರೆ ತೊಳೆಯೋದು, ದೇವ್ರ ಸಾಮಾನುಗಳನ್ನ ತೊಳ್ಕೊಡೋದು, ಪೂಜೆಗೆ ಅಲಂಕಾರವನ್ನ ಮಾಡೋದು, ಈ ರೀತಿ ದಿನ ಮಾಡ್ತಾ ಇದ್ದೆ. ನಮ್ಮಮ್ಮ ಏನೋ ಮಗ ನಾನು ಒಬ್ಳ ಕೆಲಸ ಮಾಡ್ತಾ ಇದ್ದೀನಿ ಅಂತ ಮಗ ಮಾಡ್ತಾನೆ ಅಂತ ಅಮ್ಮ ಅನ್ಕೊಂತಿದ್ರು. ಅಪ್ಪ ಡ್ಯೂಟಿಗೆ ಹೋಗ್ತಿದ್ರು. ನೀನ್ ಯಾಕಲೆ ಮುಸುರಿ ತಿಕ್ತೀಯ, ನೀನ್ ಯಾಕಲೆ ರಂಗೋಲಿ ಹಾಕ್ತೀಯ ಅಂತ ಅಪ್ಪ ಬೈತಾ ಇದ್ರು. ಏನೇ ಬಿಡ್ರಿ, ಅವ್ನ್ ಸಹಾಯ ಮಾಡ್ತಾನೆ, ಗಂಡು ಮಕ್ಳು ಯಾರು ಮಾಡಂಗಿಲ್ಲೇನು ಅಂತ ನಮ್ಮಮ್ಮ ಬೈತಿದ್ಲು. ರಾಮಾಯಣದ ಮಹಾಭಾರತದಲ್ಲಿ ಭೀಮ ಅಡಿಗೆ ಮಾಡಿ ಹಾಕಿಲ್ಲ ಏನು ಎಲ್ಲರಿಗೆ ಅಂತ ನಮ್ಮಮ್ಮ ಬೈತಿದ್ಲು. ಅವ್ನ ಹೆಣ್ಮಗಳೇನಂಗಾದ್ರೆ ಅಂತ ನಮ್ಮಮ್ಮ ಬೈತಾ ಇದ್ಲು. ಅದು ಸುಧಾರಿಸ್ಕೊಂಡು ಸುಮ್ಮನೆ ಇರ್ತಾ ಇದ್ರು. ಅದನ್ನ SSLC ನಂದು ಸೈನ್ಸ್ ಇಂಗ್ಲಿಷ್ ಎರಡು ಸಬ್ಜೆಕ್ಟ್ ಫೇಲ್ ಆಯ್ತು. ನಮ್ಮ ತಂದೆ ನಮ್ಮ 6 ವಯಸ್ಸಕ್ಕೆ ಇಷ್ಟು ಸಾಕು, ನಮಗಂತೂ ಯಾವ ಸರ್ಕಾರ ನೌಕರಿ ಕೊಡಲ್ಲ, ನಮ್ಮ ಜನಕ್ಕೆ ತಕ್ಕಡಿ ಇಟ್ಕೊಳಕ್ ಇಷ್ಟು ವಿದ್ಯೆ ಇದ್ರೆ ಸಾಕು ಅಂತೇಳಿ ನನ್ನನ್ನ ವಿದ್ಯಾಭ್ಯಾಸ ಬಿಡಿಸಿದ್ರು. ನಮ್ಮ ಅಣ್ಣನು SSLCನೇ ಓದಿದ್ದು, ಅವ್ರು ಪಾಸ್ ಆಗಿದ್ದಾರೆ, ನಾನು ಫೇಲ್ ಆಗಿದ್ದೀನಿ, ಅಷ್ಟೇ ವ್ಯತ್ಯಾಸ ಅವ್ರಿಗೂ ನನಗೂ. ಅಲ್ಲಿಂದ ಮನೆ ಕರ್ಕೊಂಡು ಹೋದ್ರು. ನನ್ಗೆ ಮೈ ಮೇಲೆ ಎಲ್ಲಮ್ಮ ಬರುತ್ತೆ, ಉಲಿಗೆಮ್ಮ ಬರುತ್ತೆ ಅಂತ ದೇವ್ರು ಬಂದಂಗ ಆಗೋದು, ಬೇರೆಯವ್ರಿಗೆ ಏನಾದ್ರೂ ಹೇಳ್ದಂಗ ಆಗೋದು, ನನಗೆ ಅದು ಪ್ರಜ್ಞೆ ಇರ್ತಿದ್ದಿಲ್ಲ. ಆ ರೀತಿ ಆಗೋದ್ರಿಂದ ಜನ ಎಲ್ಲ ಬೈಯೋರು, ಶೆಟ್ರು ಹುಡುಗ ಜೋಗಮ್ಮ ಆಗಿಬಿಡ್ತಾನ, ಅವ್ನ ಮೈ ಮೇಲೆ ಉಲಿಗೆಮ್ಮ ಬರ್ತಾಳ, ಎಲ್ಲಮ್ಮ ಬರ್ತಾಳ, ಇವನು ಗಂಡ್ಮಗ ಆಗಿರಲ್ಲ, ಇವನು ಜೋಗಮ್ಮ ಆಗಿ ಹೋಗ್ತಾನ ಅಂತ ಎಲ್ಲ ಮಾತಾಡೋರು. ನಮ್ಮಪ್ಪ ಇದನ್ನ ಸಹಿಸ್ಲಾರ್ದ, ಇವನ್ ಹಿಂಗಾದ್ರೆ ಬಿಡಬಾರ್ದಂತ ಮತ್ತೆ ನನ್ನ ಸ್ವಂತ ಊರು ಬಳ್ಳಾರಿ ಹತ್ರ ಕಲ್ಲುಕಂಬ ಗ್ರಾಮ, ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು, ಅವಾಗ ಈಗ ಕುರುಗೋಡು ತಾಲೂಕು, ಅಲ್ಲಿ ಕರ್ಕೊಂಡು ಹೋದ್ರು. ಅಣ್ಣ ಅಲ್ಲೇ ಇದ್ದ, ಅಲ್ಲಿ ನನ್ನನ್ನು ಪಿಗ್ಮಿ ಕಲೆಕ್ಟ್ ಮಾಡಕ್ ಕಳ್ಸೋಕೆ ಶುರು ಮಾಡಿದ್ರು. ಅಲ್ಲಿಂದ ಮನೆಗೆ ಬರೋದು, ಹೋಟ್ಲ್ ಇತ್ತು, ಸೈಕಲ್ ಶಾಪ್ ಇತ್ತು, ಚಿಕ್ಕದ ಅಂಗಡಿ ಇತ್ತು. ಅಂಗಡಿಯಲ್ಲಿ ಯಾರಿಗೇನ ಉದ್ರಿ ಕೊಟ್ರೆ ಜಬರ್ದಸ್ತ್ ಮಾಡಿ ಅದನ್ನು ಇಸ್ಕೊಳ್ತಿದ್ದಿಲ್ಲ, ನನಗೆ ಅದು ಜಬರ್ದಸ್ತ್ ಮಾಡಕ ಬರ್ತಿದ್ದಿಲ್ಲ, ನನಗೆ ಕೊಡ್ತಾರೆ ಬಿಡು ಅಂತಿದ್ದೆ, ಸುಮ್ಮನೆ ಆಗ್ತಿದ್ದೆ. ಅಂಗಡಿ ಎಲ್ಲ ಲಾಸ್ ಆಯ್ತು. ಆ ಪಿಗ್ಮಿ ಕೆಲಸ ಮಾಡೋದ್ರಿಂದ ಬಂದ ಮೇಲೆ ಮತ್ತೆ ಲುಂಗಿ ಉಟ್ಕೊಳ್ಳೋದು, ಟವಲ್ ಹಾಕೊಳ್ಳೋದು. ಅಲ್ಲಿ ನಮ್ಮ ಜನಾಂಗದವರು, ನಮ್ಮ ಸಂಬಂಧಿಕರು ತುಂಬಾ ಜನ, ಏ ವೀರಾಂಜನೇಯ, ನಮ್ಮ ಅಣ್ಣನ ಹೆಸರು ವೀರಾಂಜನೇಯ ಶೆಟ್, ಅವನೇನ್ ಹಂಗೆ ಹೆಂಗಸರಾಡ್ದಂಗ ಆಡ್ತಾನೆ, ನಮ್ ಜನದಾಗ ಅಂತದೆಲ್ಲ ಇರಂಗಿಲ್ಲ, ಅದೆಲ್ಲ ಕೆಳವರ್ಗದ ಜನರಿಗೆ ಎಲ್ಲಮ್ಮ ಉಲಿಗೆಮ್ಮ ಅಂತ ಬರೋದು, ಶೂದ್ರಿಗೆ ಬರೋದು, ನಮ್ಮ ದೊಡ್ಡ ಜಾತಿಯರಿಗೆ ಅದೆಲ್ಲ ಬರಲ್ಲ, ಇವ್ನು ದುಡಿಲಾರ್ದ ಮಾಡ್ತಾನ, ಅವ್ನು ಒಡಿಯಲ್ಲ, ಈ ವಿಷ ಗಿಸು ಕೊಟ್ಟು ಕೊಲ್ಲಿ ಬಿಡು ಅವ್ರನ್ನ ಅಂತ ಬೈಯರು. ಅದನ್ನೆಲ್ಲ ಸಹಿಸ್ಲಾರ್ದ ನಮ್ಮಣ್ಣ ಸಿಕ್ಕಾಪಟ್ಟೆ ಹಿಡ್ಕೊಂಡು ಹೊಡೆದು ಮತ್ತೆ ನನ್ನನ್ನ ಮನೆಗೆ ಕರ್ಕೊಂಡು ಬರೋರು. ಆಮೇಲೆ ಅದು ಜಾಸ್ತಿ ಆದ್ಮೇಲೆ ಮತ್ತೆ ದಾವಣಗೆರೆಗೆ ಕರ್ಕೊಂಡು ಹೋದ್ರು ಕುಕ್ಕವಾಡಕ್ಕೆ. ಅಲ್ಲಿ ಡಾಕ್ಟರ್ ಹತ್ರ ತೋರಿಸಿದ್ರು, ಡಾಕ್ಟರ್ ಇವನಿಗೆ ಏನು ಮಾಡೋಕ್ಕಾಗಲ್ಲ ಅಂದ್ರು. ಆ ಮುಕ್ತಿ ಮಂದಿರದ ಸ್ವಾಮಿ ಹತ್ರ ಕರ್ಕೊಂಡು ಹೋದ್ರು, ಅವರು ಏನು ಮಾಡೋಕ್ಕಾಗಲ್ಲ, ಇದು ಅವನು ಇರೋದ ಹೆಂಗೆ ಅಂದ್ರು. ಆಮೇಲೆ ಎಲ್ಲೋ ಪ್ರಶ್ನೆ ಕೇಳಿದಾಗ, ಇಲ್ಲ ಅವ್ರಿಗೆ ದೀಕ್ಷೆ ಕೊಡಿಸ್ಬೇಕು, ಮುತ್ತು ಕಟ್ಟಿಸ್ಬೇಕಂದಾಗ ಅವಾಗ ತಂದೆ ತಾಯಿನ ಒಪ್ಪಿಕೊಂಡು ನನ್ನನ್ನು ಕರ್ಕೊಂಬಂದು ಹುಲಿಗೆ ಹೊಸಪೇಟೆ ಹತ್ರ ಹುಲಿಗೆಯಲ್ಲಿ ನನಗೆ ದೀಕ್ಷೆಯನ್ನ ಕೊಡಿಸಿದ್ರು, ಮನೆಗೆ ಕರ್ಕೊಂಡು ಹೋದ್ರು. ಇಷ್ಟು ನನ್ನ ಬಾಲ್ಯದ ಜೀವನ. ಅಂದ್ರೆ ನಿಮ್ಮ ಈ ಬಾಲ್ಯದ ಜರ್ನಿಯಲ್ಲಿ ಒಂದ್ಸಲ ನೀವು ಅಂದ್ರೆ ಏನು ಹುಲಿಗೆ ಅಂದ್ರೆ ಮುತ್ತು ಕಟ್ಸಿದ ಮೇಲೆ ಮತ್ತು ಅದಕ್ಕಿಂತ ಮುಂಚೆ ಮುತ್ತು ಕಟ್ಸಿದ ಮೇಲೆ ನಿನ್ನ ನೋಡುವ ಕ್ರಮ ಮನೆಯಲ್ಲಿ ಬದಲಾಗುತ್ತೆ. ಸೊ ಆ ಸಂದರ್ಭ ನಿನ್ ಬಹಳ ಕ್ರಿಟಿಕಲ್ ಅಂತ ಅನ್ಸುತ್ತೆ. ಅಂದ್ರೆ ಅಂದ್ರೆ ಈಗ ಮನೆಯವರೇ ತಂದೆ ತಾಯಿ ತಂಗಿ ಅಕ್ಕಂದಿರೇ ಹೊರಗಿನವ್ರ ತರ ನೋಡೋದಕ್ ಶುರು ಮಾಡಿದಾಗ ಹೆಂಗೆ ಅಂದ್ರೆ ಮನೆಯವರೇ ಹೊರಗ್ ದೆಬ್ಬ ತರ ನೋಡಿದಂತ ಸಂದರ್ಭ ಬರುತ್ತೆ. ಸೊ ಆ ಸಂದರ್ಭ ತುಂಬಾ ಕ್ರಿಟಿಕಲ್ ಆಗಿತ್ತು. ಹೌದು, ಈಗ ಯಾರೇ ತಾಯಿ ಆಗಿರ್ಲಿ ಯಾವುದೇ ತಂದೆ ಆಗ್ಲಿ, ಒಬ್ಬ ಮಗ ಹುಟ್ಟಿದ್ದಾರೆ, ಒಬ್ಬ ಮಗಳು ಹುಟ್ಟಿದಾಳಂದ್ರೆ ಅವ್ರ ಆಸೆ ಇರುತ್ತೆ, ಆ ಕಲ್ಪನೆನೂ ಇರುತ್ತೆ, ನನ್ನ ಮಗನ ಈ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಈ ನೌಕರಿಯನ್ನ ಕೊಡಿಸ್ಬೇಕು, ಈ ಹಂತದಲ್ಲಿ ಮಗಳನ್ನ ಮಗನ್ನ ನೋಡ್ಬೇಕನ್ನೋದು ಸರ್ವೇ ಸಾಮಾನ್ಯವಾಗಿ ಎಲ್ಲ ತಂದೆ ತಾಯಿಯವ್ರಿಗೆ ಇರುತ್ತೆ. ಅದರಲ್ಲೂ 16 ಜನ ಮಕ್ಕಳು ಸತ್ತಿದ್ರು ಅವಾಗಲೇ, ನಾವಿದ್ದೇ 5 ಜನ, ನಾನು ಜೋಗ್ತಿ ಆದಾಗ. ಅವ್ರಿಗೆ ಏನು ಆಸೆಗಳಿದ್ವೆ ಏನೋ ಗೊತ್ತಿಲ್ಲ, ಒಪ್ಕೊಂಡು ದೇವ್ರು ಕಟ್ಸ್ಕೊಂಡು ಮನೆಗೆ ಬಂದರು. ಮನೆಗೆ ಬಂದ್ಮೇಲೆ ಅವ್ರಿಗೆ ಹೆಂಗಾಗ್ತಿತ್ತೋ ಏನಾಗ್ತಿತ್ತೋ ಗೊತ್ತಿಲ್ಲ. ನಮ್ಮ ತಂದೆ ನಾನು ಒಳಗಿದ್ರೆ
ಒಳಗೆ ಏನ್ ಕೆಲಸ ನಿಂದು, ಹೊರಗೆ ಹೋಗು ಅಂತ ಬೈತಿದ್ರು. ಹೊರಗ್ ಬಂದು ಯಾರ ಜೊತೆನಾದ್ರು ಮಾತಾಡ್ಕಂತ ಕುತ್ಕೊಂಡ್ರೆ ಹೊರಗೇನ್ ಕೆಲಸ ನಿಂದು, ಒಳಗ್ ಹೋಗು ಅಂತಿದ್ರು. ಈ ಕಡೆ ಹೆಣ್ಮಕ್ಳ ಜೊತೆ ಮಾತಾಡ್ತಾ ಇದ್ರೆ ಹೆಣ್ಮಕ್ಳ ಹತ್ರ ಏನ್ ಕೆಲಸ ಅಂತ ಬೈತಾ ಇದ್ರು. ಈ ಕಡೆ ಗಂಡು ಮಕ್ಕಳ ಜೊತೆ ಹೋದ್ರೆ ಗಂಡು ಮಕ್ಕಳ ಹತ್ರ ಏನ್ ಕೆಲಸ ಅಂತ ಬೈತಾ ಇದ್ರು, ಹೊಡಿತಾ ಇದ್ರು. ಒಳಗೂ ಇರ್ಬೇಡ, ಹೊರಗೂ ಇರ್ಬೇಡ, ಹೆಣ್ಮಕ್ಳ ಜೊತೆ ಮಾತಾಡ್ಬೇಡ, ಗಂಡು ಮಕ್ಕಳ ಜೊತೆ ಮಾತಾಡ್ಬೇಡ ಅಂದ್ರೆ ಯಾರ ಜೊತೆ ಮಾತಾಡ್ಬೇಕು, ಎಲ್ಲಿ ಇರ್ಬೇಕು? ನಾನೊಂದು ಸಮುದ್ರದೊಳಗಿನ ಗಿಡ ಇದ್ದಂಗೆ, ನನ್ನ ನೆರಳಿಗೆ ಯಾರು ಬರೋದಿಲ್ಲ, ಆ ನೆರಳನ್ನ ಬಯಸಿ ಯಾರು ಬರೋದಿಲ್ಲ, ನಾನು ಇರಬಾರ್ದು, ಸಾಯ್ಬೇಕು ಅಂತ ನಿರ್ಧಾರ ಮಾಡಿದೆ. ನಿರ್ಧಾರ ಮಾಡಿ ಅವತ್ತು ಪಡ್ಲಿಗೆ ತಗೊಂಡು ದಾವಣಗೆರೆ ಭಿಕ್ಷಾಟನೆಗೆ ಹೋದೆ. ಒಂದು 7-8 ರೂಪಾಯಿ ದುಡ್ಡು ಬಂದಿತ್ತು. ಆ ದುಡ್ಡಲ್ಲಿ 2 ರೂಪಾಯಿ ಕೊಟ್ಟು ವಿಶ್ವದ ಬಾಟ್ಲಿಯನ್ನ ತಂದೆ, ಫೈಜನ್ T20 ಅಂತ ಅದರ ಹೆಸರು. ಅದನ್ನ ತಗೊಂಬಂದಾಗ ಅವ್ರ ಅಡ್ರೆಸ್ ಎಲ್ಲ ಬರ್ಕೊಂಡು ಅದನ್ನ ಕೊಟ್ರು. ಅದನ್ನ ತಗೊಂಬಂದೆ, ಬದುಕು ಭಾರವಾಗಿತ್ತು, ಇರಬಾರ್ದು ಅನ್ಸಿತ್ತು. ಆ ವಿಷವನ್ನ ಅಷ್ಟು ಕುಡಿದೆ, ಘಟ 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 ಬದುಕಬಾರ್ದು ಅಂತ. ಮನೆಗ್ ಬಂದೆ, ಪಡ್ಲಿಗಿನ ದೇವ್ರ ಮನೆಗೆ ಇಟ್ಟೆ. ಒಳಗಡೆ ದೂರ ನಮ್ದು ಗುಡಿಸ್ಲು ಮನೆ, ಉದ್ದಕ್ಕೆ ಫ್ಯಾಕ್ಟ್ರಿ ಜಾಗದಲ್ಲಿ ಮನೆ ಕಟ್ಕೊಂಡಿದ್ವಿ. ಆ ಜಾ ಅಲ್ಲೊಂದು ರೂಮ್ ಮಾಡಿದ್ರು, ಅಲ್ಲಿ ಹಾಸಿಗೆ ಹಾಸಿದ್ರು. ಹೋಗಿ ಅಲ್ಲಿ ಮಲ್ಕೊಂಡೆ, ಮಕ್ಕೊಂಡಾಗ ತಲೆ ಚಕ್ರ ಬಂದಂಗ ಆಗೋದು, ವಾಂತಿ ಬಂದಂಗ ಆಗ್ತಿತ್ತು. ಇನ್ನು ವಾಂತಿ ಮಾಡ್ಕೊಂಡ್ಬಿಟ್ರೆ ನಾನು ಬದುಕ್ಬಿಡ್ತೀನಿ, ಸಾಯೋದಿಲ್ಲ ಅಂತ ಬೆಡ್ಶೀಟಿನ ಒಂದು ತುದಿಯನ್ನ ಬಾಯಿಯೊಳಗೆ ತುರ್ಕೊಂಡು ಮಲ್ಕೊಂಡೆ. ಅದು ಯಾವ ಹೊತ್ತಿನಾಗ ಅದು ಹೊರಗಡೆ ಬಂತೇನೋ, ಎಲ್ಲ ವಾಂತಿ ಆಗಿದೆ. ವಾಂತಿ ಮಾಡಿದಾಗ ಅಪ್ಪ ಅಮ್ಮ ಹೇಳಿದಾರೆ, ಮಂಜು ವಾಂತಿ ಮಾಡ್ಕೆಂತದನ್ರಿ ಅಂತ. ಇವತ್ತು ದಾವಣಗೆರೆಗೆ ಹೋಗಿದ್ದ, ಸಿಕ್ಕಾಪಟ್ಟಿ ತಿಂದು ಬಂದಿರ್ತಾನೆ, ಆರೋಗ್ಯ ಆಗಿರೋದಿಲ್ಲ, ಅವನು ವಾಂತಿ ಮಾಡ್ಕೊಂತ ಇದ್ದಾನೆ. ನಮ್ಮಮ್ಮ ಬಂದು ಒಂದು ಬಟ್ಟೆ ಹಾಕಿ ಇದನ್ನು ಕ್ಲೀನ್ ಮಾಡಿ ಹಾಕಿ ಹೋಗಿ ಮಲ್ಕೊ ಅಂದ್ಲು. ಅದನ್ನೆಲ್ಲ ಬಟ್ಟೆಲೆಲ್ಲ ತಗೊಂಡು ಹೊರಗಡೆ ಹೋಗಿ ಹಾಕಿದೆ. ಒಳಗೆ ಬಂದು ಹೊಸ್ಲಿ ದಾಟಿ ಒಳಗೆ ಬರೋಕ್ಕಾಗಲಿಲ್ಲ, ಗುಡಿಸ್ಲಿ ಮನೆ ಹೊರಗಡೆ ಕಟ್ಟೆ ಇತ್ತು, ಕಟ್ಟೆ ಮೇಲೆ ಮಲ್ಕೊಂಡೆ. ಮಳೆ ಬರ್ತಾ ಇತ್ತು, ನೀರು ಬೀಳ್ತಾ ಇತ್ತು ಮುಖದ ಮೇಲೆ. ಅದೊಂದೇ ಪ್ರಜ್ಞೆ, ಬೆಳಗ್ಗೆ ಎದ್ದು ನೋಡ್ಕೊಂಡು ನನ್ನೆಲ್ಲ ನೋಡಿ ಅಮ್ಮನೇ ಅಪ್ಪಗೆ ಹೇಳಿ ಕಳಿಸಿ ಫ್ಯಾಕ್ಟ್ರಿ ಜೀಪಲ್ಲೇ ದಾವಣಗೆರೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಂಟ್ ಮಾಡಿ 15 ದಿವಸ ನನ್ನ ಜೊತೆ ಇದ್ರಂತೆ. ಇನ್ನೇನು ನಾಳೆ ನಾಡದ್ರಲ್ಲಿ ಪ್ರಜ್ಞೆ ಬರುತ್ತೆ ಅಂದಾಗ ನನ್ನ ಜೊತೆ ಯಾರೂ ಇದ್ದಿದ್ದಿಲ್ಲ, ತಂದೆನೂ ಇದ್ದಿಲ್ಲ, ತಾಯಿನೂ ಇದ್ದಿಲ್ಲ, ಯಾರೂ ಇದ್ದಿಲ್ಲ. ನನ್ನ ಪಕ್ಕಕ್ಕೆ ಇನ್ನೊಬ್ಬ ಮಂಜುನಾಥ್ ಅನ್ನ ಮೆದುಳು ಜ್ವರ ಇತ್ತು ಅವನಿಗೆ, ಅವನು ಮಂಜುನಾಥ್ ಅಂತ ಇದ್ದ. ಅವರು ನನಗೆ ಮಗನ ತರ ನೋಡಿದ್ರು. ತಿಂಡಿ ತಂದ್ರೆ 2 ತಿಂಡಿ, ಕಾಫಿ ತಂದ್ರೆ 2 ಕಾಫಿ, ಊಟ ತಂದ್ರೆ 2 ಊಟ ತಂದು ನನ್ನನ್ನು ಜೋಪಾನ ಮಾಡಿದ್ರು. ಸಿಸ್ಟರ್ಗಳಿಗೆಲ್ಲ ಬೇಕಾಗಿದ್ದೆ, ದಿನಾ ಬೆಳಗ್ಗೆ ಎಲ್ಲ ಪೇಷಂಟ್ಗಳು ಬೆಡ್ಗಳನ್ನ ಕ್ಲೀನ್ ಮಾಡ್ತಿದ್ದೆ. ಯಾರನ್ನ ಗ್ಲುಕೋಸ್ ಚೇಂಜ್ ಮಾಡ್ಬಿತ್ತ, ಟ್ರಿಪ್ ಚೇಂಜ್ ಮಾಡ್ಬೇಕಂದ್ರೆ ಅದನ್ನು ನಾನೇ ಮಾಡ್ತಿದ್ದೆ. ಅವ್ರಿಗೆಲ್ಲ ನರ್ಸ್ ಎಲ್ಲ ನನಗೆ ಹೇಳ್ಕೊಟ್ಟಿರ್ತಿದ್ರು, ಇಂತಿಂಥ ಹೊತ್ತಿಗೆ ಇಂತಿಂಥ ಮಾತ್ರೆ ಕೊಡ್ಬೇಕಂತ. ಆ ವಾರ್ಡ್ ತುಂಬಾ ಅಂತ ಮಾತ್ರೆಗಳನ್ನ ಅದನ್ನೆಲ್ಲ ಕೊಟ್ಕೊಂಡು ಅವ್ರಿಗೆಲ್ಲ ತುಂಬಾ ಬೇಕಾಗಿದ್ದೆ. ಸಂಜೆ ಡಾಕ್ಟರ್ ಹೋದ ತಕ್ಷಣ ಆ ತಲೆ ಮೇಲೆ ಚೊಂಬಿಟ್ಕೊಳ್ಳೋದು, ಯಾವ್ದೋ ಒಂದು ಸಿನಿಮಾ ಹಾಡಾಡೋದು, ಕುಣಿಯೋದು ಮಾಡ್ತಿದ್ದೆ. ಅವಾಗ 5 ಪೈಸಾ 2 ಪೈಸ ಆ ಥರದ್ದೆಲ್ಲ ಕೊಡ್ತಾ ಇದ್ರು. ಅದನ್ನೆಲ್ಲ ಒಂದು 5-6 ರೂಪಾಯಿ ಆಗಿತ್ತು. ಅದನ್ನ ಡಿಸ್ಚಾರ್ಜ್ ಆದ್ಮೇಲೆ ಒಂದು ತಿಂಗಳಾದ್ಮೇಲೆ ಮನೆಗೆ ಬಂದೆ. ಮನೆಗೆ ಬಂದ್ಮೇಲೆ ಯಾರು ನನ್ನನ್ನು ಮಾತಾಡಿಸ್ಲಿಲ್ಲ, ಯಾವಾಗ ಬಂದು ಹೆಂಗದಿ ಅಂತ ಕೇಳಲಿಲ್ಲ. ನನ್ನ ಮನೆ ನನಗೇನು ಭಯ, ನಾನು ಹೋದೆ, ಒಳಗೆ ಹೋದೆ, ನೋಡಿದೆ, ಏನು ಇದ್ದಿಲ್ಲ. ಸಾಂಬಾರು ಇತ್ತು, ಬ್ರೆಡ್ಡಿಗೆ ಸಾಂಬಾರು ಹಾಕ್ಕೊಂಡು ತಿಂದು ಮಲ್ಕೊಂಡು ಬೆಳಗ್ಗೆ ಎದ್ದು ಪೂಜೆ ಮಾಡಿಕೊಂಡು ಇದು ಮಾಡಿದೆ. ಸಂಜೆ ಮನೆ ಹತ್ರ ಭಜನೆ ಮಾಡ್ತಾ ಇದ್ರು. ಭಜನೆ ಮಾಡುವಾಗ ನಮ್ಮ ತಂದೆ ಬಂದು ಕೂತ್ಕೊಂಡ್ರು. ಭಜನೆ ಮಾಡುವಾಗ ನಿಲ್ಲಿಸಿ ನಾನೊಂದು 2 ಮಾತಾಡಬೇಕು, ಏನ್ ರೀ ಶೆಟ್ರೆ ಏನ್ ಮಾತಾಡಬೇಕು, ಇಲ್ಲ ನನ್ನ ಮಗನ ವಿಚಾರವಾಗಿ ಏನ್ ಹೇಳ್ರಿ ಶೆಟ್ರೆ. ನಾನು 600 ರೂಪಾಯಿ ಖರ್ಚು ಮಾಡಿ ನಾವು ಮನೆಯವರೆಲ್ಲ ಹೋಗಿ ಅವನಿಗೆ ದೇವ್ರು ಕಟ್ಟಿಸ್ಕೊಂಬಂದೀವಿ ನನ್ನ ಕಷ್ಟ ಕಾಲದಲ್ಲಿ ಅಂತ ಒಂದು ಮಾಡ್ಕೊಂಬಂದ್ರು. ನಮ್ಮ ಮರ್ಯಾದೆ ತೆಗೆಯೋದಕ್ಕೋಸ್ಕರ ಇವನು ವಿಷ ಕುಡ್ದ, ಇವನು ನಮ್ಮ ಮನೆಗೆ ಇರೋದು ಬೇಡ, ಇವನು ಎಲ್ಲಾದ್ರೂ ಹೊರಗಡೆ ಹೋಗ್ಲಿ. ಅಲ್ರಿ ಶೆಟ್ರೆ, ಅವ್ನಿಗೆ ಏನು ಗೊತ್ತಾಯ್ತಂತ ಹೊರಗೆ ಹಾಕ್ತೀರಿ, ಅವ್ನಿಗೆ ಏನು ಗೊತ್ತಾಯ್ತು, ಅವ್ನು ಹೊರಗೆ ಹೋದ್ರೆ ಎಲ್ಲಿ ಜೀವನ ಮಾಡ್ಬೇಕಂದ್ರು. ಬೇಡಪ್ಪ, ನಾನು ಮನೆಗೆ ಇಟ್ಕೊಂಡು ಏನು ಮಾಡಲಿ, ಒಂದು ಗಂಡಸಾಗಿದ್ರೆ ಅವ್ನಿಗೆ ಮದುವೆ ಮಾಡಿ ಮನೆ ಬೇರೆ ಮಾಡ್ತಿದ್ದೆ, ಹೆಣ್ಮಗಳಾಗಿದ್ರೆ ಮದುವೆ ಮಾಡಿ ಗಂಡನ ಮನೆ ಕೊಡ್ತಿದ್ವಿ, ಅಂಗವಿಕಲ ಆಗಿದ್ರೆ ಅವನ್ನೆಲ್ಲಾದ್ರೂ ಒಂದು ಕಡೆ ಮೂಲೆಗೆ ಕುಂದಿರಿಸಿ ಅನ್ನ ಹಾಕ್ತಿದ್ವಿ. ಇವನ್ನೆಲ್ಲದಕ್ಕೂ ತಪ್ಪದವನು, ಇವನು ನಮ್ಮ ಮನೆಗೆ ಇರೋದು ಬೇಡ, ಅವ್ರ ಸಮುದಾಯ ಹೆಂಗ್ ಬದುಕುತ್ತೋ ಹಂಗ್ ಬದುಕ್ಲಿ, ನಮ್ಮ ಮನೆ ಬಿಟ್ಟು ಹೋಗ್ಲಿ ಅಂತ ಹೇಳಿದ್ರು. ಅವಾಗ ಅವರೆಲ್ಲ ನನಗೆ ಕೇಳಿದ್ರು, ಏನಂತಿ ಮಂಜು ಅಂದ್ರು, ನನ್ನ ಮೂಲ ಹೆಸರು ಮಂಜುನಾಥ್ ಶೆಟ್ಟಿ, ಏನ್ ಹೇಳ್ತೀಯ ಮಂಜು ಅಂದ್ರು. ನೀವ್ ಹೆಂಗ ಹೇಳ್ತೀರಿ ಹಂಗೆ ಅಣ್ಣ ಅಂದ್ರೆ, ನಿಮ್ಮಪ್ಪ ಮನೆ ಬಿಟ್ಟು ಹೋಗಂತಾರೆ, ಹೋಗ್ತೀನಿ. ಮತ್ತೆ ಬೆಳಗ್ಗೆ ನಾವು ತಿಂಗಳ ಪೂಜೆ ಅಂತ ಮಾಡ್ತೀವಿ ಜೋಗತಿ ಸಂಪ್ರದಾಯದಲ್ಲಿ, ಮುತ್ತು ಕಟ್ಕೊಂಡು ಅಥವಾ ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು 5 ವಾರ ಭಿಕ್ಷ
ಭಿಕ್ಷಾಟನೆ ಮಾಡಿ ಅದು ಬಂದಂತ ದವಸ ಧಾನ್ಯದಲ್ಲಿ ನಮ್ಮನೇದು ಒಂದಿಷ್ಟು ಹಾಕಿ ಪೂಜೆ ಮಾಡಿ ಐದು ಜನ ಜೋಗ ತೆರಿಗೆ ಊಟ ಹಾಕಿ ಪಡ್ಲಿಗೆ ತುಂಬಿಸಿ ಹುದ ಹಾಕಿಸ್ತೀವಿ. ಅದು ಮಾಡಿರ್ಲಿಲ್ಲ. ನಾನು ಸೀರೆ ಉಟ್ಟು 20 ದಿವಸಕ್ಕೆ ಸೀರೆ ಉಟ್ಕೊಂಡಿದ್ದೆ, ವಿಷ ಕುಡಿದಿದ್ದೆ, ಹಂಗಾಗಿ ಅದೊಂದು ಬಾಕಿ ಇತ್ತು. ಅದನ್ನ ಮಾಡ್ತೀವಿ ಅಂತ ನಮ್ಮಪ್ಪ ನಮ್ಮಮ್ಮ ಬಟ್ಟೆ ತಂದು ಪೂಜೆ ಮಾಡಿಸಿ ಹುದ ಹಾಕ್ಸಿ ನನ್ನನ್ನು ಕಳಿಸಿದ್ರು. ಪಡ್ಲಿಗೆಗೆ ಒಂದು ಜೊತೆ ಬಟ್ಟೆ ಇಟ್ಕೊಂಡು ಮನೆ ಬಿಟ್ಟು ಹೊರಗೆ ಹೋದೆ. ಅವತ್ತು ನಾನು ಮನೆ ಬಿಟ್ಟು ಹೊರಗೆ ಹೋಗ್ತಾ ಇದ್ದೀನಿ, ಹೋಳಿಗೆ ಮಾಡಿದ್ದಾರೆ, ತಿನ್ನಕ್ಕೆ ಆಗ್ತಾ ಇಲ್ಲ, ಅದೊಂಥರ ಏನೋ ವಿಷ ಅನಿಸ್ತಾ ಇದೆ ಬಾಯಿಗೆ ಸಿಹಿ. ಅವತ್ತು ನನ್ನ ಜೀವನದಲ್ಲಿ ವಿಷವಾಗ್ತಾ ಇದೆ, ಬೇಕೋ ಬೇಡ ನಂಗೆ ತಿಂದೆ, ಪಡ್ಲಿಗೆ ತಗೊಂಡು ಹೊರಗೆ ಹೊಂಟೆ. ನನ್ನ ತಾಯಿ ಕೂತಿದ್ದಾರೆ ಮನೆಯಲ್ಲಿ, ನನ್ನ ತಾಯಿನೂ ಎಲ್ಲಿಗೆ ಹೋಗ್ತೀಯ ಮಂಜು ಅಂತ ಕೇಳಲಿಲ್ಲ, ನಮ್ಮಪ್ಪನೂ ಎಲ್ಲಿಗೆ ಹೋಗ್ತೀಯ ಮಂಜು ಅಂತ ಕೇಳಲಿಲ್ಲ. ನನಗೆ ತುಂಬಾ ನೋವನ್ನಿಸ್ತು. 9 ತಿಂಗಳು ಹೊಟ್ಟೆಗೆ ಇಟ್ಕೊಳಕ್ ಜಾಗ ಇತ್ತು ನಮ್ಮಅಮ್ಮನಿಗೆ, ಇವತ್ತು ಮನೆಗೆ ಇಟ್ಕೊಳಕ್ ಜಾಗ ಇಲ್ಲ. ನಾನು ಹೊರಗಾಗ್ತಾ ಇದ್ದಾಳಲ್ಲ, ಎಲ್ಲಿ ಹೋಗ್ಬೇಕಂತ ತುಂಬಾ ನೋವಾಯ್ತು. ಹಂಗೆ ಮನೆ ಬಿಟ್ಟು ದಾವಣಗೆರೆ ಬಸ್ ಹತ್ತಿದೆ. ದಾವಣಗೆರೆಯಲ್ಲಿ 2 ಭಾನುವಾರ ಒಬ್ರು ರಾಧಮ್ಮನವ್ರವ್ರ ಮನೆಗೆ ಕರ್ಕೊಂಡು ಹೋಗಿದ್ರು. ಸೀದಾ ಅವ್ರ ಮನೆಗೆ ಹೋದೆ. ಅವರು ಅಲ್ಲೊಂದು ದೇವಸ್ಥಾನ ಇತ್ತು, ಅಲ್ಲಿ ಪೂಜೆ ಮಾಡ್ಕೊಂಡು ಅಜ್ಜಿ ಇರ್ತಾಳೆ, ಅಜ್ಜಿಗೆ ಸಹಾಯ ಮಾಡ್ಕೊಂಡು ಅಲ್ಲಿ ಇರುವಂತ ಬಿಟ್ಲು. ಅಲ್ಲಿ ಇರುವಂತ ಬಿಟ್ಟಾಗ ಅಜ್ಜಿಗೆ ಸಹಾಯ ಮಾಡ್ಕೊಂಡಿದ್ರೆ ನಾನು ಪಟ್ಲಿಗೆ ತಗೊಂಡು ಸಾಯಂಕಾಲ ಊರಾಡ್ಕೊಂಡ್ಬಂದು ಲೇಟ್ ಆಯ್ತು ಅಂದ್ರೆ, ಅಜ್ಜಿ ನೀನೇನ್ ಸೂಳೆನಾ, ನೀನೇನ್ ಹೆಂಗ್ಸ ಇಷ್ಟೊ ತನಕ ತಿರ್ಗಕ್ ಹೋಗ್ತಿಯಲ್ಲ ಅಂತ ಅಜ್ಜಿ ಕೆಟ್ಟಕೊಳಕ ಭಯಕ್ಕೆ ಶುರು ಮಾಡ್ತಿದ್ಲು. ಅದನ್ನ ಬಂದು ರಾಧಮ್ಮನಿಗೆ ಹೇಳಿದೆ, ನೀನು ಅಲ್ಲಿರೋದು ಬೇಡ, ನಿಂಗೆಲ್ಲಾದ್ರೂ ಒಂದು ಮನೆ ಬಾಡಿಗೆ ಮಾಡಿಕೊಟ್ಟು ಬಿಡ್ತೀನಿ, ಅಲ್ಲಿದ್ದು ಬಿಡು ಅಂದ್ರೆ, ಅಕ್ಕ ಮನೆ ಬಾಡಿಗೆ ಮಾಡಿಕೊಟ್ರೆ ಪಾತ್ರೆ ಇಲ್ಲ, ಆಲ್ಸ್ಕೊಳ್ಳೋವಿಲ್ಲ, ಒದ್ಕೊಳ್ಳೋವಿಲ್ಲ, ಹೆಂಗ್ ಜೀವನ ಮಾಡ್ಲಿ ಬಾಡಿಗೆ ಮನೆಗೆ ಅಂದಾಗ ಅವರೇ ಒಂದು ಹಳೆ ಸ್ಟವ್, ಪಾತ್ರೆ, 2 ಸೀರೆ ಆಸ್ಕೊಳ್ಳಕ್ಕೆ ಒದ್ಕೊಳ್ಳಕ್ಕೆ ಎಲ್ಲ ಕೊಟ್ಟು ಆಟೋದಲ್ಲಿ ಇಟ್ಕೊಂಡು ನನ್ನ ಕರ್ಕೊಂಡು ಹೋಗಿ ಆ ಬಾಡಿಗೆ ಮನೆಗೆ ಬಿಟ್ಟು ಬಂದ್ರು. ಅಲ್ಲಿ ನನ್ನ ಹೊಸ ಜೀವನವನ್ನ ಶುರು ಮಾಡಿದೆ. ದಿನ ಭಿಕ್ಷಾಟನೆಗೆ ಹೋಗ್ತಾ ಇದ್ದೆ. ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಕುಕ್ವಾಡಕ್ಕೆ ಹೋಗ್ತಿದ್ದೆ. ನಾನಿದ್ದು ಊರಿಗೆ ಹೋದ್ರೆ ಭಿಕ್ಷೆ ಜಾಸ್ತಿ ಬರುತ್ತೆ, ನಮ್ಮ ಶಾಲೆ ಹುಡುಗ ನಮ್ಮ ಊರು ಹುಡುಗ ಅಂತ ಯಾರಾದ್ರೂ ಭಿಕ್ಷೆ ಜಾಸ್ತಿ ಹಾಕ್ತಾರೆ ಅಕ್ಕಿನ ಅಂತ ಅಲ್ಲಿಗೆ ಹೋಗ್ತಿದ್ದೆ. ಅವಾಗ ಅಲ್ಲಿ ಬಂದಂತ 3-4 ಸೇರು ಅಕ್ಕಿಯನ್ನ 1 ರೂಪಾಯಿ ಸೇರು ಅಂಗಡಿಗೆ ಅಕ್ಕಿ ತಗೊಳ್ತಾ ಇದ್ರು. ಆ ಅಕ್ಕಿನ ಅಲ್ಲೇ ಮಾರಿ ದುಡ್ಡು ಅಲ್ಲೇ ಬಿಟ್ಟು ತಿಂಗಳಾದ್ಮೇಲೆ ದುಡ್ಡು ತಂದು ಕೊಡ್ತಾ ಇದ್ದೆ. ಹಂಗೆ ಒಂದು 2 ತಿಂಗಳು ಕಾಲ ಕಳೆದೆ, 2 ತಿಂಗಳು ಮನೆ ಬಾಡಿಗೆ ಕೊಡಬೇಕಾಗಿತ್ತು. 1 ದಿವಸ 70 ರೂಪಾಯಿ ದುಡ್ಡು, 4 ಸೇರು ಅಕ್ಕಿ ನನಗೆ ಇಟ್ಕೊಂಡು ಬಂದು ಹೈಸ್ಕೂಲ್ ಫೀಲ್ಡ್ ಹತ್ರ ಇಳಿದು, ವಿದ್ಯಾರ್ಥಿ ಭವನಲ್ಲಿ ಇಳಿದು ಹೈಸ್ಕೂಲ್ ಫೀಲ್ಡ್ ಇಂದ ಹೋಗ್ಬೇಕಾದ್ರೆ ಯಾರೋ ಕಿಡಿಗೇಡುಗಳು ಕುಡಿದು ನಿಶೆಯಲ್ಲಿ 5-6 ಜನ ಬಂದು ನನ್ನ ಹತ್ರ ಇರ್ತಕ್ಕಂಥ ದುಡ್ಡೆಲ್ಲ ಕಿತ್ಕೊಂಡು 5-6 ಜನ ದೌರ್ಜನ್ಯ ಮಾಡಿ ಫುಟ್ಬಾಲ್ ತರ ಚೆಂಡ ಆಡಿದ್ರು. ಇವತ್ತು ನಾನು ಟಿವಿಯಲ್ಲಿ ಮಾಧ್ಯಮ ಇದರಲ್ಲಿ ನೋಡ್ತಾ ಇರ್ತೀನಿ, ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಆಯ್ತು, ಒಂದ್ ಮಗುವಿನ ಮೇಲೆ ಅತ್ಯಾಚಾರ ಆಯ್ತು ಅಂತ ನೋಡ್ತಾ ಇರ್ತೀನಿ. ಅವಾಗ ನನ್ನ ಮನಸ್ಸು ಹೈಸ್ಕೂಲ್ ಫೀಲ್ಡಿಗೆ ಹೋಗುತ್ತೆ. ಆ ಕುಡುಕ ಸಮಾಜ, ಆ ಜನ, ಆ ಗಂಡಸರು, ಅವತ್ತು ನಾನು ಹೆಣ್ಣು ಗಂಡು ಅಂತಾನೆ ಗೊತ್ತಿಲ್ಲದ ಹಾಗೆ 5 ಜನ ನನಗೆ ಫುಟ್ಬಾಲ್ ತರ ಚೆಂಡಾಡಿದ್ರು. ಇನ್ನು ಆ ಹೆಣ್ಣು ಮಗುವಿನ ಗತಿ ಏನು, ಹೆಂಗಾಗಿರ್ಬೋದು ಅಂತ ಇವಾಗ್ಲೂ ನನಗೆ ನೆನ್ಸ್ಕೊಂಡ್ರೆ ಆ ಕಣ್ಣೀರ್ ಬರುತ್ತೆ. ಅಂತ ಒಂದು ಘಟನೆ ನನ್ನ ಜೀವನದಲ್ಲಿ ಮರೆಯಲಾರದಂತ ಘಟನೆ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ನಡೀತು. ಅದಾದ ನಂತರ ಮತ್ತೆ ಸಾಯ್ಬೇಕಂತ ನಿರ್ಧಾರ ಮಾಡಿದೆ, ಬದುಕಬಾರ್ದು ಸಾಯ್ಬೇಕಂತ ಮತ್ತೆ ನಿರ್ಧಾರ ಮಾಡಿದೆ. ಮನೆ ಹಿಂದೆ ರೈಲು ಓಡಾಡ್ತಾ ಇತ್ತು, ಹೋಗಿ ಆ ರೈಲಿಗೆ ಬಿದ್ದು ಬಿಡೋಣ, ಪೀಸ್ ಪೀಸ್ ಆಗ್ಬಿಡ್ತೀನಿ. ಆ ಪೀಸ್ ಪೀಸ್ ಆದಂತ ದೇಹವನ್ನು ಯಾರ ಕೈಲೂ ಜೋಡಿಸಕ್ ಆಗಲ್ಲ. ಅವತ್ತು ವಿಷ ಕುಡದೆ ಬದುಕಿಸಿದ್ರು, ಇವತ್ತು ರೈಲಿಗೆ ಬಿದ್ದು ಬಿಟ್ರೆ ಪೀಸ್ ಪೀಸ್ ಆಗ್ಬಿಡ್ತೀನಿ ಅಂತ ನಿರ್ಧಾರ ಮಾಡಿದೆ. ಬಂಧುಗಳೇ, ಮನಸ್ಸುಗಳು ಎರಡಿರುತ್ತೆ, ಒಂದು ಮಾಡು ಅನ್ನತ್ತೆ, ಒಂದು ಮಾಡಬೇಡ ಅನ್ನತ್ತೆ, ಒಂದು ಹೋಗು ಅನ್ನತ್ತೆ, ಒಂದು ಇನ್ನೂ ಒಂದು ಹೋಗ್ಬೇಡ ಅಂತ ಹೇಳುತ್ತೆ. ನಾನು ಹೋಗು ಅನ್ನೋ ಮನಸ್ಸನ್ನ ಹೋಗ್ಬೇಡ ಅನ್ನೋ ಮನಸ್ಸಿನ ಜೊತೆ ಸೇರಿಸಿ ಅವತ್ತು ನಾನು ಒಂದು ತಂಬಿಗೆ ತುಂಬಾ ನೀರು ಕುಡಿದು ತುಂಬಾ ಬೆಡ್ಶೀಟ್ ಹೊದ್ಕೊಂಡು ಮಲ್ಕಂಡೆ. ಅವತ್ತಿನಿಂದ ಇವತ್ತಿನವರೆಗೆ ಜೀವನದಲ್ಲಿ ಸಾಯ್ತಕ್ಕಂಥ ಪ್ರಯತ್ನವನ್ನೇ ಮಾಡಿಲ್ಲ. ಎಲ್ಲಾ ಕಾಲೇಜು ಶಾಲೆಗಳಲ್ಲಿ ಮಕ್ಕಳಿಗೆ ನನ್ನ ಜೀವನದ ಉದಾಹರಣೆಯನ್ನ ಕೊಡ್ತಾ ಇರ್ತೀನಿ, ಮಕ್ಕಳಿಗೆ ನನ್ನ ಜೀವನದ ಉದಾಹರಣೆಯನ್ನ ಕೊಡ್ತೀನಿ. ಆತ್ಮಹತ್ಯೆ ಒಂದೇ ಕಾರಣ ಅಲ್ಲ ಜೀವನದಲ್ಲಿ, ಆತ್ಮಹತ್ಯೆ ಒಂದೇ ಕಾರಣ ಅಲ್ಲ. ಮನುಷ್ಯನಿಗೆ ಸೋಲ್ಬೇಕು ಮೊದಲು, ಸೋತು ಗೆದಿಬೇಕು, ಫೇಲ್ ಆಗ್ಬೇಕು, ಫೇಲ್ ಆಗಿ ಪಾಸ್ ಆಗ್ಬೇಕು, ವ್ಯವಹಾರದಲ್ಲಿ ನಷ್ಟ ಅನುಭವಿಸ್ಬೇಕು, ಆಮೇಲೆ ಲಾಭವನ್ನು ಅನುಭವಿಸ್ಬೇಕು. ನಾವು ಫಸ್ಟಿಗೆ ಗೆದ್ದಿವಿ, ಫಸ್ಟಿಗೆ ಲಾಭ ತಗೊಂಡ್ವಿ, ಫಸ್ಟಿಗೆ ಶ್ರೀಮಂತ ಆದ್ವಿ ಅಂದ್ರೆ ಅದು ಲಾಸ್ ಆದಾಗ, ನಷ್ಟ ಆದಾಗ, ಕಹಿ ಬಾದಾಗ, ಕಷ್ಟ ಬಂದಾಗ ಬದುಕನ್ನ ಕಟ್ಕೊಳ್ಳೋದು ಯಾರ ಕೈಲೂ ಸಾಧ್ಯ ಇಲ್ಲ. ನಾನು ಅವತ್ತೊಂದು
ಒಂದು ತಂಬಿಗೆ ನೀರನ್ನು ಕುಡಿದೀನಿ, ನೀವು ಕಾಲೇಜಿನ ಮಕ್ಕಳೇ, ನಿಮಗಂತ ಪರಿಸ್ಥಿತಿ ಬಂತು ಅಂದ್ರೆ ನೀವು ಫೇಲ್ ಆಗ್ಬೋದು, ಮಾರ್ಕ್ಸ್ ಕಡಿಮೆ ಆಗ್ಬೋದು, ನಿಮ್ಮ ಲವರ್ ಕೈ ಕೊಡ್ಬೋದು, ಮಾಡ್ಕೆಂದ್ ಗಂಡ ಬಿಟ್ಟು ಹೋಗ್ಬೋದು, ಮಾಡ್ಕೆಂದ್ ಹೆಂಡತಿ ಬಿಟ್ಟು ಹೋಗ್ಬೋದು, ಅಥವಾ ನಿಮ್ ಕೈಗೊಂದು ಮಗು ಕೊಟ್ಟು ಸತ್ತು ಹೋಗ್ಬೋದು. ಅಂತ ಒಂದು ಸಮಯದಲ್ಲಿ ಸಹ ನೀವು ಸಾಯ್ತಕ್ಕಂತ ಪ್ರಯತ್ನವನ್ನ ಮಾಡ್ಬೇಡ್ರಿ. ಅವಾಗ ನಾನು ಒಂದ್ ಚೊಂಬು ನೀರು ಕುಡಿದೀನಿ, ನೀವು 1 ಲೀಟರ್ ನೀರು ಕುಡಿದು ಏಕಾಂತ ಸ್ಥಳದಲ್ಲಿ ಇದ್ದು ಬಿಟ್ರೆ ನೀವೆಂದೂ ಸಾಯ್ತಕ್ಕಂತ ಪ್ರಯತ್ನವನ್ನ ಮಾಡೋದಿಲ್ಲ ಅಂತ ನಾನು ಕಾಲೇಜಿನ ಮಕ್ಕಳಿಗೆ ಹೇಳ್ತಾ ಇರ್ತೀನಿ. ಆ ಒಂದು ಕಾಲೇಜಿನ ಮಕ್ಕಳಿಗೆ ಹೇಳ್ತಾ ಇರ್ತೀನಿ. ಅವತ್ತು ನಾನು ಎದ್ದು ಬಂದಕ್ಕೆ 1 ವರ್ಷ ತನಕ ಮಟ್ಟಿಕಲ್ ಬಸಪ್ಪ ಅಂತ ಅವ್ರ ಮಗ ಡ್ಯಾನ್ಸ್ ಮಾಡ್ತಿದ್ದ, ಅವರು ಶ್ರುತಿ ಬಾರಿಸಿ ಆಡ್ತಿದ್ರು. ಬಸ್ ಸ್ಟ್ಯಾಂಡ್ ನಲ್ಲಿ ಅವ್ರನ್ನ ತಂದೆ ಅಂತ ಸ್ವೀಕಾರ ಮಾಡಿ ಅವ್ರ ಜೊತೆ ಸೇರಿಕೊಂಡು 1 ವರ್ಷ ಅವ್ರ ಜೊತೆ ದುಡ್ದೆಲ್ಲ ಅವ್ರಿಗೆ ಕೊಟ್ಟು ಮತ್ತೆ ನಾನು ಹುಲಿಗಿ ಜಾತ್ರೆಗೆ ಬಂದೆ, ಚಿಲಕ್ನೆಟ್ಟಿಗೆ ಬಂದೆ. ಅಲ್ಲಿ ನನಗೆ ಯಾರೋ ಆಶ್ರಯ ಕೊಟ್ಟರು, ಮಗನಂತೆ ಮಗಳಂತೆ ಆಶ್ರಯ ಕೊಟ್ಟು ಮನೆಗೆ ಇಟ್ಕೊಂಡು ಜೋಪಾನ ಮಾಡಿದ್ರು. ಮತ್ತೆ ನಾನು ಕತೆ ಹೇಳ್ತಾ ಇದ್ದೆ ಅಲ್ಲೇ ಸುತ್ತಮುತ್ತ ಹಳ್ಳಿಗಳಲ್ಲಿ, ಇನ್ ದಿನ ಕತೆ ಆಡ್ಸೋರು ಯಾರು ಸಿಗ್ತಾರಂತೇಳಿ. ನನ್ನ ಬದುಕನ್ನ ಕಟ್ಕೊಳ್ಳೋದಕ್ಕೋಸ್ಕರ, ನಾನು ಬದುಕೋದಕ್ಕೋಸ್ಕರ ಕೆಟ್ಟ ದಾರಿ ಹಿಡಿಬಾರ್ದು. ಯಾರ ಸಮಾಜ ನನ್ನನ್ನು ದೂರ ಇಟ್ಟಿದೆಯೋ, ಯಾವ ಮನೆಯವರು ನನ್ನನ್ನು ದೂರ ಇಟ್ಟಿದ್ದಾರೋ ಅವರು ನನ್ನನ್ನು ಹತ್ರ ಕರ್ಕೋಬೇಕನ್ನೋ ಒಂದು ಉದ್ದೇಶದಿಂದ ಬೆಳಗ್ಗೆ 4-5 ಕೆಜಿ ಇಡ್ಲಿ ಮಾಡಿ ಚಟ್ನಿ ಮಾಡಿ ಪುಟ್ಟಿಯಲ್ಲಿ ಇಡ್ಲಿ ತುಂಬಿ ಬಾಕ್ಸಲ್ಲಿ ಚಟ್ನಿ ತುಂಬಿಕೊಂಡು ಊರಾಗ ಹೋಗಿ ಇಡ್ಲಿ ಚಟ್ನಿಯನ್ನ ಮಾರ್ಕೊಂಡು ಬರ್ತಿದ್ದೆ. ಊರಲ್ಲಿ ಹೋಗಿ ಇಡ್ಲಿ ಚಟ್ನಿಯನ್ನ ಮಾರ್ಕೊಂಡು ಬರ್ತಿದ್ದೆ. ಸಾಯಂಕಾಲ 5, 6, 7, 3 ಕ್ಲಾಸಿಗೆ ಟ್ಯೂಷನ್ ಅನ್ನ ಹೇಳ್ಕೊಡ್ತಿದ್ದೆ. ನಾನು ಕಲ್ತಿದ್ದೆ SSLC, ಫೇಲ್ ಆಗಿದ್ದೆ. 3 ಕ್ಲಾಸಿಗೆ ಟ್ಯೂಷನ್ ಅನ್ನ ಹೇಳ್ಕೊಡ್ತಿದ್ರೆ 5, 6, 6, 7, 7 ರೆಂಟ್ ರೂಪಾಯಿ ಕೊಡ್ತಿದ್ರು. ತರಕಾರಿ ಕೊಡೋರು ಯಾರು, ಜೋಳ ಕೊಡೋರು ಯಾರು, ನನ್ನ ಮಕ್ಕಳಿಗೆ ಆಶೀರ್ವಾದ ಮಾಡಮ್ಮ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋರು ಯಾರು, ಅಂತ ಬದುಕನ್ನ ಕಟ್ಕೊಂಡಾಗ ಅವಾಗ ತಂದೆ ತಾಯಿ ಬಂದ ಅಣ್ಣ ತಂಗಿ ತಮ್ಮ ಎಲ್ಲರೂ ಬಂದೋದ್ರು. ಅದನ್ನ ಜೀವನ ಮಾಡುವಾಗ ನನಗೆ ನಮ್ಮ ಬಳ್ಳಾರಿ ಜಿಲ್ಲೆಯ ಅಗ್ರಿಬೊಮ್ಮನಹಳ್ಳಿಯ ಕಾಳವ ಜೋಗತಿ ಅಂತ, ಕಂಚಿನ ಕಂಠದ ಕಾಳವ ಜೋಗತಿ ಅಂತ ಎಲ್ಲಮ್ಮನ ನಾಟಕವನ್ನು ಸುಪ್ರಸಿದ್ಧವಾಗಿ ಆಡ್ತಿದ್ದ ಕಥೆಯನ್ನು ಹೇಳ್ತಿದ್ದಂತ ಕಾಳವ ಜೋಗತಿ ಅವರು ಸಿಕ್ಕರು. ಅಲ್ಲಿಂದ ನಾನು ಅವ್ರ ಜೊತೆಗೆ ಸೇರ್ಕೊಂಡೆ, ನೀನು ಇದನ್ನ ಬಿಟ್ಟುಬಿಡು, ಬಾ ನೀನು ಕುಣಿತೀಯ ಆಡ್ತೀಯ ಬಾ ನಮ್ಮ ಜೊತೆಗೆ ಅಂತ ಕರ್ಕೊಂಡೋಗಿ ಅವ್ರು ಕಲ್ತಂಥ ವಿದ್ಯೆನೆಲ್ಲ ನನಗೆ ದಾರಿ ಹೇರಿದ್ರು. ಅಲ್ಲಿಂದ ಹಿಡಿದು ಇಲ್ಲಿ ತನಕ ಅವತ್ತು ಮೊದಲು ಒಂದು ಆರ್ನಹಳ್ಳಿಯಲ್ಲಿ ಬಣ್ಣ ಹಚ್ಚಿದ್ರು. ಫಸ್ಟ್ ನನಗೆ ಪರಿಚಯ ಆದಾಗ ಮರಿಯಮ್ಮನ ಹಳ್ಳಿ ಹತ್ರ ಒಂದು ಆರವನಹಳ್ಳಿ ಅಂತ ಬರುತ್ತೆ, ಅಲ್ಲಿ ನಾಟಕ ಮಾಡ್ತಾ ಇದ್ರು. ನಾಟಕಕ್ಕೆ ಕರೆದ್ರು, ನಾನು ಒಳ್ಳೆವ ನನಗೇನು ಬರಂಗಿಲ್ಲ ಅಂತಂದೆ. ನಾನು ಹುಡುಗ ಇದ್ದಾಗ ಚಿಕ್ಕ ವಯಸ್ಸಿನಾಗ ಯಾರೋ ಬಣ್ಣ ಹಚ್ಚಿದ್ರು ಮಾಡಿದ್ದು ಅದಷ್ಟು ನೆನಪಿಲ್ಲ. ಇವಾಗ ನೆನಪಿಸ್ಕೊಂಡು ಮಾತಾಡ್ತೀನಿ, ಆ ವಿಚಾರನ ಈಗ ನೆನೆಸ್ಕೊಂಡು ಮಾತಾಡ್ತೀನಿ. ಆ ಹಂತದಲ್ಲಿ ಅದು ಅಷ್ಟೊಂದು ನೆನಪಿರ್ಲಿಲ್ಲ. ಇಲ್ಲ ಬಾ ಅಂತ ಹೇಳಿದ್ರು, ನಂದೊಂದು ಲಂಗ ದಾವಣಿ ಹಾಕೊಂತಿದ್ದೆ, ಅದು ಲಂಗ ದಾವಣಿ ತಗೊಂಬ ಅಂತ ಹೇಳಿದ್ರು. ಲಂಗ ದಾವಣಿ ತಗೊಂಡು ಹೋದೆ. ಒಬ್ರು ಲಿಂಗಾಯತರು ಜೋಗಮ್ಮ ಇದ್ರು, ಪರಶುರಾಮನ ಪಾತ್ರ ಮಾಡ್ತಾ ಇದ್ರು. ಅವರು ನನಗೆ ಮುಖಕ್ಕೆ ಬಣ್ಣ ಹಚ್ಚಿದ್ರು, ಉದ್ದಕ್ಕೆ ಜಡೆ ಹಾಕಿ ಹೂ ಮುಡಿಸಿ ಲಂಗ ದಾವಣಿ ಹಾಕೊಂಡೆ. ಅವಾಗ ಕಾಳವ ಜೋಗತಿ ಹಿಂದ್ಗಡೆ ಮೈಕ್ ಹಿಡ್ಕೊಂಡು ಒಂದು ಹಾಡು ಹಾಡಿದ್ರು. ದಾವ ರಾಜ ನೀನೋ ಮಂಚಕ ಮಲಗಿದನೋ, ಬಹು ಸುಂದರ ತಾನಿರು ತಿಹನು, ಬಹು ಸುಂದರ ತಾನಿರು ತಿಹನು, ತಣ್ಣನೆ ರಾಘವನು ಮನ ತಣ್ಣನೆ ಪಾಡೀತೇ, ತಣ್ಣನೆ ರಾಘವನು ಮನ ತಣ್ಣನೆ ಪಾಡೀತೇ, ಕರುಣೆ ಕಾಲವೇನೆ ಇದುವರನ ಕುರಿತ ಮನವಿ, ಕರುಣೆ ಕಾಲವೇನೆ ಇದುವರನ ಕುರಿತ ಮನವಿ. ಕಾಳವ ಜೋಗತಿ ಹಾಡಾಡಿದ್ಲು, ಚಂದಾಗಿ ಡ್ಯಾನ್ಸ್ ಮಾಡಿದೆ. ಬಂದು ಕನ್ನಡಿಗೆ ಮುಖ ನೋಡ್ಕೊಂಡೆ, ಕರ್ರಗಿದ್ದಕ್ಕೆ ಬೆಳ್ಳಗ್ ಚಂದ ಕಾಣಕತ್ಬಿಟ್ಟೆ. ಇದು ಒಂಥರ ಚೆನ್ನಾಗೈತಲ್ಲ, ಇದನ್ನೇ ಯಾಕೆ ನಾನು ಮುಂದುವರ್ಸ್ಕೊಂಡು ಹೋಗ್ಬಾರ್ದಂತ ಅವತ್ತಿಂದ ಅವ್ರು ಎಲ್ಲೆಲ್ಲಿ ಕರೀತಾರೋ ಅಲ್ಲಲ್ಲಿಗೆ ಹೋದೆ. ಅದರಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದೆ, ಅವರೆಲ್ಲರ ಸೇವೆಯನ್ನ ಮಾಡಿದೆ, ಅವರೆಲ್ಲರ ಬಟ್ಟೆಗಳನ್ನ ಒಗೆದೆ, ಅವ್ರಿಗೆಲ್ಲರಿಗೂ ಅಡುಗೆ ಮಾಡಾಕಿದೆ, ಅವ್ರಿಗೆ ಸೇವಕಳಾಗಿ ಕೊನೆಗೆ ಮಗಳಾಗಿ ಶಿಷ್ಯಳಾಗಿ ಅವ್ರು ಕಲ್ತಂಥದ್ದೆಲ್ಲ ಕಲ್ತು ಸುಮಾರು 7 ಪಾತ್ರಗಳನ್ನ ಮಾಡ್ತಿದ್ದೆ. ಕಾಳವ ಜೋಗತಿ ಇದ್ದಾಗ 5 ಹೆಣ್ಣು ಪಾತ್ರ, 2 ಗಂಡು ಪಾತ್ರ, ಪರಶುರಾಮ ನಾಗೇಂದ್ರ, ಇನ್ನು 5 ಹೆಣ್ಣು ಪಾತ್ರಗಳನ್ನ ಮಾಡ್ಕೊಂಡು ಬಂದೆ. ಅವ್ರ ಕಾಳವ ಜೋಗತಿ ತೀರಿದ ನಂತರ ಅದಕ್ಕೆ ಮತ್ತೊಂದಿಷ್ಟು ಹೊಸ ಹೊಸ ರೂಪಗಳನ್ನ ಕೊಟ್ಟು ನಾನು ಎಲ್ಲಮ್ಮನ ಪಾತ್ರವನ್ನ ಮಾಡಕ್ ಶುರು ಮಾಡಿದೆ. ನನ್ನ 10 ಜನ ಟೀಮ್ ಅನ್ನ ಮಾಡ್ಕೊಂಡು ಇಡೀ ಕರ್ನಾಟಕದಾದ್ಯಂತ ಎಲ್ಲಮ್ಮನ ನಾಟಕವನ್ನ ಮಾಡ್ಕೊಂಡು ಬಂದೆ. ನನಗೆ ಸರ್ಕಾರ ಸಾಕಷ್ಟು ಸವಲತ್ತುಗಳನ್ನ ಕೊಡ್ತು, ಸಾಕಷ್ಟು
ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಡ್ತು, ನನಗೆ ಎಲ್ಲಾ ವೇದಿಕೆಗಳಲ್ಲಿ ಕಾರ್ಯಕ್ರಮ ಕೊಡ್ತು. ಇದೆಲ್ಲದಕ್ಕೆ ಕಾರ್ಯಕ್ರಮ ಕೊಟ್ಟರು, ನನ್ನನ್ನ ಬೆಳೆಸಿದ್ರಂದ್ರೆ ಅದಕ್ಕೆ ಪತ್ರಿಕಾ ಮಾಧ್ಯಮದವರು ಮೀಡಿಯಾದವರು ಕಾರಣ ಅಂತ ಹೇಳೋದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ನನ್ನನ್ನ ಬೆಳೆಸಿದಂಥವ್ರು ಅವರು, ನನ್ನಲ್ಲಿ ಕಲೆ ಇತ್ತು ಅವರು ಅದನ್ನು ಗುರುತಿಸಿದ್ರು. ಅಲ್ಲಿಂದ ನನ್ನನ್ನ ಇಲ್ಲಿ ತನಕ ಒಂದು ಭಾರತ ದೇಶದ ಮೊಟ್ಟ ಮೊದಲ ಒಬ್ಬ ತೃತೀಯ ಲಿಂಗಿಯನ್ನ ಕರ್ನಾಟಕದ ಸರ್ಕಾರದ ಅಡಿಯಲ್ಲಿ ಬರತಕ್ಕಂಥ ಒಂದು ಅಕಾಡೆಮಿಗೆ ಅಧ್ಯಕ್ಷರ ಮಾಡಿದ್ರು, ರಾಜ್ಯೋತ್ಸವ ಕೊಟ್ರು, ಪದ್ಮಶ್ರೀ ಪೀಪಲ್ ಪದ್ಮ ಅಂತ ಮಾಡಿದ್ರು. ಅದು ನಾನು ಎಲ್ಲೋ ಹಳ್ಳಿಯಲ್ಲಿ ಗುಡಿಸಲಲ್ಲಿರೋ ಮನೆ ಬಾಗಿಲಿಗೆ ಪದ್ಮಶ್ರೀ ಬಂತು. ನಮ್ಮ ನಾಗರಾಜ ಮೂರ್ತಿ ಅವರು ಬರ್ತಾ ಇದ್ದಾರೆ, ಸಾಕಷ್ಟು ಜಾನಪದ ಜಾತ್ರೆಯಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟು ನಮಗೆ ಗೌರವವನ್ನ ತಂದು ಕೊಟ್ಟಂತವ್ರು ಇವರೆಲ್ಲರೂ. ಕಪ್ಪಣ್ಣ ಸರ್ ಆಗಿರ್ಬೋದು, ನಾಗರಾಜ ಮೂರ್ತಿ ಆಗಿರು, ಹಲವಾರು ಜನ ನನಗೆ ಗುರುತಿಸಿ ಗೌರವವನ್ನು ಕೊಟ್ಟರು. ನಾನು ಕಲಿತಂತ ಕಲೆಗೆ ಇವತ್ತು ಗೌರವ ಡಾಕ್ಟರೇಟ್ ಬಂದಿದೆ. ನಾನು ಯಾವ ಡಿಗ್ರಿಯನ್ನ ಕಲ್ತಿಲ್ಲ, ಯಾವ ವಿಜ್ಞಾನಿ ಅಲ್ಲ, ಯಾವ ಸಾಧಕಳು ಅಲ್ಲ, ಯಾವ ಸಾಹಿತ್ಯನೂ ಅಲ್ಲ, ಯಾವ ಕವಿನೂ ಅಲ್ಲ. ಆದ್ರೂ ನನಗೆ ನನ್ನ ಕಲೆ, ನನ್ನ ಜಾನಪದ ಕಲೆ ನನಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡ್ತು. ನನಗೆ ಪದ್ಮಶ್ರೀ ಬಂದಿದೆ ಅಂದ್ರೆ, ನನಗೆ ಗೌರವ ಡಾಕ್ಟರೇಟ್ ಕೊಟ್ಟಿದೆ ಅಂದ್ರೆ, ಅದು ನನ್ನ ಜಾನಪದ ಕಲೆಗೆ ಕೊಟ್ಟಂತ ಪ್ರಶಸ್ತಿ, ನನ್ನನ್ನು ಬೆಳೆಸಿದಂತ ಪತ್ರಿಕಾ ಮಾಧ್ಯಮದವರಿಗೆ ಕೊಟ್ಟಂತ ಪ್ರಶಸ್ತಿ, ಪ್ರೀತಿಯಿಂದ ಚಪ್ಪಾಳೆ ಹಾಕಿದ್ರಲ್ಲ ನನ್ನ ಕನ್ನಡದ ಜನತೆ, ಆ ಕನ್ನಡದ ಜನತೆಗೆ ಕೊಟ್ಟಂತ ಪ್ರಶಸ್ತಿ ಅಂತ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ ಅರುಣ್. ಅಂದ್ರೆ ಒಂದು ಕಾಲಕ್ಕೆ ಅದು ಹಳ್ಳಿಯ ಮನೆ ಮನೆ ಮುಂದಿನ ನಡೆಸುವಂತ ಒಂದು ಕಲೆಯನ್ನ ಬಹಳ, ಅಂದ್ರೆ ನಮ್ಮ ಜನಪದ ಕಲೆಗಳು ಆಧುನಿಕತೆಗೆ ಒಂದು ಕಳೆದಂಗೆ ಅಥವಾ ಬದಲಾದ ಕಾಲದ ಜೊತೆಗೆ ನಡಿಗೆ ಮಾಡದಂಗೆ ಎಷ್ಟೋ ಕಲೆಗಳು ನಶಿಸಿ ಹೋಗ್ತವೆ. ಅಂದ್ರೆ ಆ ಹೊಸ ಕಾಲಕ್ಕೆ ಅದು ಬಹುಶಃ ಮಂಜಮ್ಮನ ಇಂಟಿಗ್ರಿಟಿ ಇರೋದು ಅಥವಾ ಶಕ್ತಿ ಇರೋದು ಎಲ್ಲಮ್ಮನ ಕಲೆಯನ್ನ ಅಥವಾ ನಾಟಕವನ್ನ ಕಾಲದಿಂದ ಕಾಲಕ್ಕೆ, ಅಂದ್ರೆ ಬದಲಾದ ಜನ ಆಡಿಯನ್ಸ್ ಬದಲಾಗ್ತಾರೆ, ನೋಡುಗರು ಬದಲಾಗ್ತಾರೆ, ಅಭಿರುಚಿಗಳು ಬದಲಾಗುತ್ತೆ, ಈ ಬದಲಾವಣೆ ತಕ್ಕ ಹಾಗೆ ಯಲ್ಲಮ್ಮನ ನಾಟಕವನ್ನ ಅವರು ರೂಪಾಂತರ ಮಾಡಿದ್ರು. ಬಹುಶಃ ಅದು ಕೂಡ ಇಡೀ ಯಲ್ಲಮ್ಮನ ಟ್ರೆಡಿಷನ್ ಅಲ್ಲಿ ಬೇರೆ ಯಾರು ಅಂದ್ರೆ ಅದನ್ನ ಮಾಡದೆ ಇರುವಂತ ಒಂದು ಬಹಳ ಮುಖ್ಯವಾದ ವಿಶಿಷ್ಟವಾದ ಸಾಧನೆ. ಬಹುಶಃ ಈ ರೂಪಾಂತರದ ಪ್ರಕ್ರಿಯೆ ಇದೆ ಅಲ್ಲಿ ಯಲ್ಲಮ್ಮನ, ಅಂದ್ರೆ ಮನೆ ನೀವು ಊರಲ್ಲಿ ನಾಟಕ ಆಡುವಾಗ ಅದೊಂದು ಹಬ್ಬ, ಅದು ನಾಟಕ ಅಲ್ಲ, ಅದು ನಾಟಕ ಜೊತೆಗೆ ಒಂದು ರಿಚುವಲ್. ಅವರು ಎಲ್ಲ ಅವರು ನಾಟಕ ಆಡ್ತಿದ್ದಂಗೆ ತರಕಾರಿ ತಂದು ಕೊಡ್ತಾರೆ, ಹಣ್ಣು ತಂದು ಕೊಡ್ತಾರೆ. ಅಂದ್ರೆ ಅದೊಂದು ರಿಚುವಲ್ ಆಗಿರುವಂತ ನಾಟಕವನ್ನ ಆಧುನಿಕ ಕಾಲದಲ್ಲಿ ಹೆಚ್ಚು ಕಡಿಮೆ ನನಗೆ ಗೊತ್ತಿರಂಗೆ ರಂಗಶಂಕರದಲ್ಲಿ 15 ನಿಮಿಷದ ಪ್ಲೇ ಮಾಡಿದ್ರು. ಅಂದ್ರೆ ಈ ತರದ ಈ ಯಲ್ಲಮ್ಮನ ರಂಗಭೂಮಿಯ ಪರಂಪರೆಯನ್ನ ಈ ರೂಪಾಂತರ ಮಾಡಿದ್ರಲ್ಲ, ಕಾಲಕ್ಕೆ ತಕ್ಕಾಗಿ ಬದಲಾವಣೆ, ಈ ಸವಾಲನ್ನ ಹೆಂಗೆ ಎದುರಿಸಿದ್ರಿ ನೀವು? ಅಲ್ಲ, ಅದು ತುಂಬಾ ಕಷ್ಟದ, ಅದು ತುಂಬಾ ಕಷ್ಟದ ದಿನಗಳು. ನಾವು ಹಳ್ಳಿಗಳಿಗೆಲ್ಲ ಹೋಗ್ತಾ ಇದ್ವಿ, ಬಂಡಿ ಕಟ್ಕೊಂಡು ನಾಟಕದ ಸಾಮಾನು ಹಾಕೊಂಡು ನಮ್ಮ ಬ್ಯಾಗ್ಗಳು ಹಾಕೊಂಡು ಹೋಗ್ತಾ ಇದ್ವಿ. ಆ ಊರವ್ರಿಗೆ ಇಷ್ಟೊತ್ತಿಗೆ ಬರ್ತಾರೆ ಜೋಗಮ್ಮರು ಅಂತ ಹಳ್ಳಿಯವ್ರಿಗೆ ಗೊತ್ತಾಗ್ತಿತ್ತು. ಅವ್ರು ಬರ್ಬೇಕಾದ್ರೆ ಅವತ್ತಿನ ದಿವಸ ಅವ್ರ ಮನೆ ಹೆಣ್ಮಕ್ಳನ್ನೆಲ್ಲ ಕರೆಸಿರ್ತಿದ್ರು, ನಮ್ಮೂರಾಗ ಎಲ್ಲಮ್ಮ ನಾಟಕ ಐತಿ ಬರ್ರಿ ಅಂತ ಗಂಡನ ಮನೆಗೆ ಹೋದವ್ರನ್ನೆಲ್ಲ ಕರೆಸಿರ್ತಿದ್ರು, ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕಿರ್ತಿದ್ರು, ಮನೆಗಳಲ್ಲಿ ಹಬ್ಬದ ಅಡಿಗೆಗಳನ್ನ ಮಾಡಿರ್ತಿದ್ರು. ನಾವು ಊರ್ ಮುಂದೆ ಬಂದು ನೀವು ಅಲ್ಲೇ ಇರ್ರಿ ಅಮ್ಮ ನಾವು ಬರ್ತೀವಿ ಅಂತಿದ್ರು, ನಾವು ಬರತಕ್ಕನೇ ನೀವು ಊರ ಕಾಲು ಇಡಬೇಡ್ರಿ ಅಂತಿದ್ರು. ಅವಾಗ ಫೋನ್ ಇಲ್ಲ, ಪತ್ರ ಬರೆದ್ರೆ 3-4 ದಿನ ಟೈಮ್ ಬೇಕು. ನಾವೆಲ್ಲಿ ಇವತ್ತೊಂದಿನ ಇನ್ನೊಂದಿನ ದಿನ ನಾಟಕ ಆಡೋರು ನಾವು. ಹೋಗಿ ಆ ಊರವ್ರಿಗೆ ಹೇಳ್ ಕಳ್ಸಿದ್ವಿ, ತಳವಾರ ಅಂತ ಇರ್ತಿದ್ದ ಆ ಊರ್ ಮುಂದೆ ಇರ್ತಿದ್ದ, ಅವನು ಅಲ್ಲಿಗೆ ಹಿಡ್ಕೊಂಡ್ ಬರ್ತಿದ್ದ, ಅಲ್ಲಿಗೆ ಹಿಡ್ಕೊಂಡಿರ್ತಿದ್ದ. ನಾವು ಬಂದ ತಕ್ಷಣ ಅಲ್ಲಿಗೆ ಹೊಡೆಯಕ್ ಶುರು ಮಾಡಿಬಿಡ್ತಿದ್ದ, ಜೋಗಮ್ಮರ್ ಬಂದವ್ರು ಊರ್ ಮುಂದೆ ಅಂತ ಗೊತ್ತಾಗ್ಬಿಡ್ತಿತ್ತು. ಹೆಣ್ಮಕ್ಳೆಲ್ಲರೂ ಅರ್ಶನ ಕುಂಕುಮ ತುಂಬಿದ ಕೊಡ ನೀರ್ ತಗೊಂಡು ನಾವೆಲ್ಲ ಮುನ್ ಕೊಡ ಹೊತ್ಕೊಂಡು ಹೋದ್ರೆ ಕಾಲಿಗೆ ನೀರ್ ಹಾಕಿ ಅಂತ ಊರಾಗ ಕರ್ಕೊಂಡು ಹೋಗ್ರು, ಕಾಲಿಗೆ ದಾರಿ ಉದ್ದಕ್ಕೂ ನೀರ್ ಹಾಕಂತ ಕರ್ಕೊಂಡೋಗಿ ಯಾವ್ದೋ ಗುಡಿಗೋ ಯಾವ್ದೋ ಶಾಲೆಗೋ ಯಾವ್ದೋ ಚಾವಡಿಗೆ ನಮ್ಮನ್ನ ಬಿಡ್ತಾ ಇದ್ರು. ಅವತ್ತೆಲ್ಲ ಹಬ್ಬ ಮಾಡ್ತಿದ್ರು, ಅಂದ್ರ ಹಾಕ್ತಿದ್ರು, ತೋರಣಗಳನ್ನ ಕಟ್ಟಿ ಎಲ್ಲಮ್ಮನ ಕಥೆಗಳನ್ನ ಆಡಿಸ್ತಿದ್ರು. ಅವತ್ತು ಆ ಒಂದು ಸಂಪ್ರದಾಯ ಹಳ್ಳಿಗಳಲ್ಲಿತ್ತು. ಇವಾಗ ನಾವು ಇಲ್ಲಿ ಎಲ್ಲರ ನಾವು ನಾಟಕ ಮಾಡಕ್ ಬರ್ತೀವಿ, ಕಾರ್ಯಕ್ರಮ ಕೊಡಕ್ ಬರ್ತೀವಿ ಅಂದ್ರೆ ನಮ್ಮನ್ನ ಯಾರು ಬಂದು ಸ್ವಾಗತ ಮಾಡಂಗಿಲ್ಲ. ನಾವು ಹೋಗಿ ಅಲ್ಲಿ ಸೈನ್ ಮಾಡ್ಬೇಕು ನಾವು ಬಂದಿವಿ ಅಂತಂದು, ಎಂಟ್ರೆನ್ಸ್ ನಾಗ ಹೋಗಿ ಅಲ್ಲಿ ಆಫೀಸ್ ಇರುತ್ತೆ ಅಲ್ಲಿ ಹೋಗಿ ನಾವೇ ಬಂದಿವಿ ಅಂತಂದು ಅಲ್ಲಿ ಸೈನ್ ಮಾಡ್ಬೇಕು. ಹಂಗಾದ್ರೆ ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ಪೇಮೆಂಟ್ ಇಲ್ಲ, ಮಂಜಮ್ಮರ್ ಬಂದಿಲ್ ಬಿಡೋದು ಸುಮ್ಮನೆ ಬಿಡ್ತಾರ ಅಂತ ಪರಿಸ್ಥಿತಿ ಇಡೀ. ಅವಾಗ ನಾವು 9 ಗಂಟೆಗೆ ನಾಟಕ ಶುರು ಮಾಡಿದ್ರೆ ಸೂರ್ಯ ಹುಟ್ಟೋ ಸಮಯಕ್ಕೆ ತಾಯಿಯ ಶಿರಕ್ಷೆ ಇದನ್ನ ನಡೀತಿತ್ತು. ಎಲ್ಲಮ್ಮನ ಶಿರಕ್ಷೆ ಇದನ್ನ ಅಲ್ಲಿ ಸೂರ್ಯ ಹುಟ್ಟಬೇಕು, ಇಲ್ಲಿ ಸ್ಟೇಜ್ ಮೇಲೆ ಎಲ್ಲಮ್ಮನ ಶಿರಕ್ಷೆ ಇದನ್ನ ಆಗ್ಬೇಕು. ಹಂಗೆ ನಾವು ನಾಟಕ ಆಡ್ತಾ ಇದ್ವಿ. ಕಳವ ಜೋಗ್ತಿ ಇದ್ದಾಗ ಅವರು ಹೋದ್ಮೇಲೆ 3-4 ತಾಸಿಗೆ ಕಾರ್ಯಕ್ರಮವನ್ನ ಮಾಡ್ಕೊಂಡ್ವಿ. ಆಮೇಲೆ ರಂಗಶಂಕರದಲ್ಲಿ ಒಂದ್ಸಲ ಅವಕಾಶ ಸಿಕ್ತು, ಕಪ್ಪಣ್ಣವ್ರು ಅವಕಾಶ ಮಾಡಿಕೊಟ್ರು. ಅಲ್ಲಿ
ಇದರಲ್ಲಿ ನಮಗೆ ನೀವು 40 ನಿಮಿಷದಲ್ಲಿ ಇಡೀ ಎಲ್ಲ ಮನ ನಾಟಕವನ್ನ ಮಾಡಿ ತೋರಿಸ್ಬೇಕಂದ್ರು. ಸರ್, ಇಡೀ 40 ನಿಮಿಷದಾಗ ಹೆಂಗ್ ನಾಟಕ ಮಾಡ್ಬೇಕು, ಹೆಂಗ್ ಮಾಡ್ತೀಯ ಹೆಂಗ್ ಬಿಡ್ತೀಯ ಗೊತ್ತಿಲ್ಲವ, ನೀನು ಮಾಡ್ಬೇಕು ಅಂದ್ರು. ನಮ್ಮ ರೆಮ್ಮೆಳೆಯ ಡಾಕ್ಟರ್ ಕೆ ನಾಗರತ್ನಮ್ಮ ಅಂತ ರಂಗಭೂಮಿ ಕಲಾವಿದರು, ಅವ್ರನ್ನ ಮುಂದೆ ಇಟ್ಟುಕೊಂಡು ಅದನ್ನೆಲ್ಲ ಸಣ್ಣದಾಗಿ ಮಾಡಿ 40 ನಿಮಿಷಕ್ಕೆ ನಾಟಕ ಮಾಡಿದ್ವಿ. ಅರುಂಧತಿ ಶಂಕರ್ ನಾಗ್ ಅವರು ಮಂಚಮ್ಮ ತುಂಬಾ ಚೆನ್ನಾಗಿ ಮಾಡಿದ್ವಿ ಅಂತದ್ ಮಂಚಮ್ಮ ಅನ್ನಕ್ ಬರ್ತಿದ್ದಿಲ್ಲ, ನಿಮಗ ಮಂಚಮ್ಮ ಅಂತಿದ್ಲ. ಮಂಚನ ಕುರ್ಜಿನ ಏನೋ ಒಂದ್ ಅನ್ನವ ಅಂತಿದ್ವಿ ನಾವು, ಮಂಚನ ಕುರ್ಜಿನ ಏನೋ ಒಂದ್ ಅನ್ನವ ಅಂತಿದ್ವಿ. ಹಂಗ 40 ನಿಮಿಷಕ್ಕೆ ನಾಟಕ ಮಾಡಿದ್ವಿ. ಜೋಗ್ತಿ ನೃತ್ಯ 1/2 ಗಂಟೆಯಿಂದ 1 ಗಂಟೆ ತನಕ ಕಾರ್ಯಕ್ರಮವನ್ನ ಮಾಡ್ತಿದ್ವಿ. ಇದೇ ಸುಮಾರು ವರ್ಷಗಳ ಹಿಂದೆ ಇದೇ ಅಶೋಕ ಹೋಟೆಲ್ ಅಲ್ಲಿ ಗವರ್ನರ್ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ, 15 ನಿಮಿಷದಲ್ಲಿ 5 ಕಾರ್ಯಕ್ರಮಗಳು ಮಾಡಬೇಕು. ಅಲ್ಲಿ ಯಾವ ಅನೌನ್ಸ್ಮೆಂಟ್ ಇಲ್ಲ, ಯಾವ ಉದ್ಘಾಟನೆ ಇಲ್ಲ, ಯಾವ ಅನೌನ್ಸರ್ ಇಲ್ಲ, ಯಾವ್ದು ಏನ್ ಆಂಕರಿಂಗ್ ಇಲ್ಲ, ಏನಿಲ್ಲ. ಗವರ್ನರ್ ಬಂದು ತಿಂಡಿ ತಿಂತಿರ್ತಾರೆ, ತಿಂಡಿ ತಿಂದು ಕಾಫಿ ಕುಡಿದು ಎದ್ದು ಹೋಗ್ತಾರೆ. 15 ನಿಮಿಷ ಟೈಮು. 15 ನಿಮಿಷದಲ್ಲಿ ಕರ್ನಾಟಕದ ಸುಪ್ರಸಿದ್ಧ ಕಲಾವಿದರ 5 ತಂಡವನ್ನ ಕರೆದಿರ್ತಾರೆ. ಅಲ್ಲಿ ಮಾಡೋದು 3 ನಿಮಿಷ. ಟ್ರೈನಿಂಗ್ ಕೊಟ್ಟಿದ್ದು 2 ದಿವಸ ನಮಗೆ, ಟ್ರೈನಿಂಗ್ ಕೊಟ್ಟಿದ್ದು 2 ದಿವಸ ಮಾಡಿದ್ದು 3 ನಿಮಿಷ. ನಮ್ನ ಕರೆದಂತ ನಾಗರಾಜ್ ಮೂರ್ತಿ ಸಾರ್ ಅಂತ ಏನ್ ಸಾರ್ ನೀವು 3 ನಿಮಿಷದಾಗ ಹೆಂಗ್ರಿ ಮಾಡ್ಬೇಕು, ಗವರ್ನರ್ ಬಂದಿರ್ತಾರ, ನಾನೆಲ್ಲ ಭಂಗಿ ಮಾಡಿ ತೋರಿಸ್ಬೇಕು, ನಾನೆಲ್ಲ ಸ್ಟೆಪ್ ಹಾಕಿ ತೋರಿಸ್ಬೇಕು ಅವ್ರಿಗೆ ಅಂತ. ನಾನಂದ್ರೆ ಮಂಜಮ್ಮ ಇದು ಕಂಪ್ಯೂಟರ್ ಯುಗ, ರಿಮೋಟ್ ಹಿಡ್ಕೊಂಡು ಟಿವಿ ಚಾನಲ್ ಚೇಂಜ್ ಮಾಡ್ದಂಗಿರ್ಬೇಕು ಅಂದ್ರ ಅವರು. ಇವಾಗ ಯಾರು ಒಂದೊಂದು ಧಾರಾವಾಹಿ ಪೂರ್ತಿ ನೋಡಲ್ಲ, ಯಾರು ಒಂದೊಂದ್ ಸಿನಿಮಾ ಯಾರು ನೋಡಂಗಿಲ್ಲ, ಇದನ್ನ ಬಿಟ್ಟದನ್ನ ಅದನ್ನ ಬಿಟ್ಟದನ್ನ ಅದನ್ನ ಬಿಟ್ಟು ಇನ್ನೊಂದನ್ನ ನೋಡ್ತಾರೆ. ಹಂಗ ಚಾನಲ್ ಚೇಂಜ್ ಮಾಡದಂಗಿರ್ಬೇಕು ನಿಮ್ಮ ಸ್ಟೇಜ್ ಮೇಲೆ ಕಾರ್ಯಕ್ರಮ ಅಂದ್ರು. ಆಯ್ತು ಬಿಡಿದ್ರೆ ಮತ್ತೆ ಅವ್ರ ಹತ್ರ ಬಂದೀವಿ. ಅದೇನ ಗಾದೆ ಮಾಯ್ತಾ ಇದ್ದ, ನಾನು ಮಾಡ್ದಂಗ್ ಮಾಡಿಸ್ಕೊಳವ ಇಲ್ಲಾಂದ್ರೆ ಕಿತ್ತವ ಗುಡಿಸ್ಲೇ ಅಂದಿದ್ನಂತೆ ಗೌಡ. ನಾನು ಮಾಡ್ದಂಗ್ ಮಾಡಿಸ್ಕೊಳವ ಇಲ್ಲಾಂದ್ರೆ ಕಿತ್ತವ ಗುಡಿಸ್ಲೇ ಅಂದಿದ್ನಂತೆ. ಮತ್ತೆ ಅವ್ರ ಹತ್ರ ಬಂದೀವಿ, ಅವ್ರು ಹೇಳ್ದಂಗೆ ಕೇಳ್ಬೇಕು ನಾವು. ಬ್ಯಾಡ್ರಿ ಆಗೋದಿಲ್ಲ ಅಂದ್ರೆ ನಡ್ರವ ಅಂತಾರ, ಅವತ್ತಿಗೇನೆ ಹೋಗ್ಬಿಡ್ತೀವಿ, ಮತ್ತೆ ಅವತ್ತು ಕಾರ್ಯಕ್ರಮನೇ ಸಿಗೋದಿಲ್ಲ. ಹಂಗಾಗಿ ನಾವು ಅವರು ನಮ್ಮ ಗುರುಗಳು ಅಂತ ಅವ್ರು ಹೇಳ್ದಂಗೆ ಕೇಳ್ಕೊಂಡು 3 ನಿಮಿಷಕ್ಕೆ ಕಾರ್ಯಕ್ರಮ ಶುರುವಾತು. ವೇದಿಕೆ ಸೈಡಿಗೆ ವಿಂಗಲ್ಲಿ ಯಾರು ಏನು ಅಂತ ಎಲ್ಲ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಅದು ಮುಗಿಯೋದ್ರೊಳಗೆ ಇಲ್ಲಿ 3 ನಿಮಿಷ ಆಗಿರುತ್ತೆ. 3 ನಿಮಿಷದೊಳಗೆ ನಮ್ದು ಕಾರ್ಯಕ್ರಮ ಮುಗಿದು ಹೋಗ್ಬಿಟ್ಟಿರುತ್ತೆ ಅಂತ ಒಂದು ಮಾಡಿದ್ವಿ. ಇನ್ಯಾವುದೋ ಒಂದು ರಸ ಋಷಿ ಅಂತ ಮಾಡಿದ್ವಿ, 8 ಸೆಕೆಂಡ್ಗೆ ಒಂದು ಶಾರ್ಟ್ ಮಾಡ್ಬೇಕಮ್ಮ ಅಂದ್ರು. ನಂದು ಏನಿಲ್ಲ ಅಂದ್ರು, ಕೈ ಮುಗಿಯೋದು, ಮಕ್ಕಳದು, ಎದ್ದಳೋದು, ಹಿಂದಕ್ಕೆ ಬೋಗೋದು, ಅವೆಲ್ಲ 10 ರಿಂದ 12 ಸೆಕೆಂಡ್ 15 ಸೆಕೆಂಡ್ ಆಗ್ತಿದ್ವು. ಅದನ್ನ ಅವರು ಕಪ್ಪಣ್ಣವ್ರ ಮಗಳು ಇದನ್ನ ಹಂಗಲ್ಲ ಹಿಂಗಲ್ಲ, ನಾನು 1 ಕೈ ಊರ್ತಿಯಲ್ಲ 2 ಕೈ ಊರಿ, 1 ಮಂಡಿ ಊರ್ತಿಯಲ್ಲ 2 ಮಂಡಿ ಊರು, ಹಿಂಗೆಲ್ಲ ಏನೆಲ್ಲ ಮಾಡಿ 8 ಸೆಕೆಂಡ್ಗೆ ಒಂದೊಂದು ಶಾರ್ಟ್ ಅಂತಂದು 24 ಸೆಕೆಂಡ್ಗೆ 3 ಶಾರ್ಟ್ ಅನ್ನ ತಗೊಂಡ್ರು. ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು, ನಾವು ಬದಲಾಗಬೇಕು. ನಮ್ಮನ್ನ ಯಾರು ಬದಲು ಮಾಡೋಕ್ಕಾಗಲ್ಲ, ನಮ್ಮನ್ನ ಯಾರು ಗುರುತಿಸೋದು ಇಲ್ಲ, ಜೀವನದಲ್ಲಿ ಬದುಕಿನಲ್ಲಿ ಮತ್ತೊಂದರಲ್ಲಿ ಮಗದೊಂದರಲ್ಲಿ ನಮ್ಮನ್ನ ನಾವು ಗುರುತಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ಎಲ್ಲಿ ಇರ್ತೀವೋ ಅಲ್ಲೇ ಭಕ್ತಿ ಶ್ರದ್ಧೆ ಸಮಯವನ್ನು ಕೊಟ್ಟು ಅಲ್ಲಿ ನಾವು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ನಾನು ಒಬ್ಬ ತೃತೀಯ ಲಿಂಗಿ ಆಗಿ ಏನೆಲ್ಲ ಸೆಕ್ಸ್ ವರ್ಕ್ ಮಾಡ್ಬೋದಾಗಿತ್ತು, ಬೆಗ್ಗಿಂಗ್ ಮಾಡ್ಬೋದು, ಏನೆಲ್ಲ ಮಾಡ್ಬೇಕು, ಅದೇನು ಬೇಡ, ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಯೋಣ, ಇದರಲ್ಲೇ ಬದುಕನ್ನು ಕಟ್ಕೊಳ್ಳೋಣ, ಇದಕ್ಕೆ ನಾವು ಶ್ರದ್ಧೆಯನ್ನು ಕೊಡೋಣ ಅಂತ ನಾನು ಒಂದು ಕಲೆಗೆ ಒತ್ತನ್ನು ಕೊಟ್ಟೆ. ಆ ಕಲೆ ಇವತ್ತು ನನ್ನ ರಾಷ್ಟ್ರದ ಉನ್ನತ ಪ್ರಶಸ್ತಿಗೆ ನನ್ನನ್ನು ಕರ್ಕೊಂಡು ಹೋಯ್ತು ಅಂದರೆ ಅದು ನನ್ನ ಸೌಭಾಗ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಂಜಮ್ಮರೆ, ಅಂದ್ರೆ ನಮ್ಮಲ್ಲಿ ಅಂದ್ರೆ ಲಿಂಗ ಬದಲಾವಣೆಯ ಲಕ್ಷಣ ಕಂಡಾಗ ಅಂದ್ರೆ ನಮ್ಮ ಜನಪದರು ಹೆಂಗೆ ಅಂತಂದ್ರೆ, ಯಾವುದು ಅವ್ರಿಗೆ ಸೈನ್ಸ್ ಅರ್ಥ ಆಗಲ್ವೋ, ಯಾವುದು ಅವರ ಅರ್ಥಕ್ಕೆ ನಿಲ್ಕಲ್ವೋ, ಅದಕ್ಕೆ ದೈವದ ಮೊರೆ ಹೋಗೋದು ಅಂತ ಒಂದು ಇದೆ ಆತರ. ಸೊ ಹಂಗಿರುವಾಗ ಈ ಲಿಂಗದ ಬದಲಾವಣೆಯನ್ನ ನಮ್ಮ ಜನಪದರು ಭಾವಿಸಿದ್ದು ಅದು ಹೆಣ್ಣು ದೇವಿ ಅವಳನ್ನ ತಗೊಂಡಿದ್ದಾಳೆ ಅಂತ, ತನಗೆ ಬಹಳ ಪ್ರೀತಿಯಿಂದ ಅವಳನ್ನ ಗಂಡನ್ನ ತಗೊಂಡು ಹೆಣ್ಣು ಮಾಡ್ಕೊಂಡಿದ್ದಾಳೆ ಅಂತ ಎಲ್ಲಮ್ಮನ ಭಾಗವಾಗಿ ನಂಬ್ತಾರೆ. ನಮ್ಗೆ ಇಡೀ ಇಂಡಿಯಾದಾದ್ಯಂತ ನಮಗೆ ವಿಸಿಬಲ್ ಆಗಿ ನಮಗೆ ಬೇರೆ ಬೇರೆ ಕಡೆ ಕಾಣೋದು ಹಿಜಡ ಪರಂಪರೆಯ ಟ್ರಾನ್ಸ್ಜೆಂಡರ್ಗಳು, ಅಂದ್ರೆ ಹಿಜಡ ಪರಂಪರೆ ಅದು ಕೂಡ ಒಂದು ಮುಂಬೈ 7 ಘರಾನಗಳ ಒಂದು ಬಹಳ ದೊಡ್ಡ ಕಲ್ಚರ್ ಇದೆ ಹಿಜಡ ಕಲ್ಚರ್ ಅಂತ. ಆ ಕಲ್ಚರ್ ನ ಭಾಗವಾಗಿ ಬಂದವರು ಹೆಚ್ಚು ಕಡಿಮೆ ನಮಗೆ ನಮ್ಮ ಎದುರಿಗೆ ಟ್ರಾನ್ಸ್ಜೆಂಡರ್ಸ್ ತರ ನಮ್ಗೆ ಕಾಣ್ತಾರೆ, ಅಂದ್ರೆ ವಿಸಿಬಲ್ ಆಗಿ ಕಾಣ್ತಾರೆ. ನಿಮ್ಗೆ ಟೋಲ್ ಅಲ್ಲಿ ಕಾಣೋದು ಅಥವಾ ನಿಮ್ಗೆ ಬೇರೆ ಬೇರೆ ಕಡೆ ಕಾಣೋರೆಲ್ಲ ಅಲ್ಲೇ ಹೆಚ್ಚು ಕಡಿಮೆ ಅದರ ಇನ್ಫ್ಲುಯೆನ್ಸ್ ಇಂದ ಬಂದವರು.
ಇದು ಅಂದ್ರೆ ದೈವದ ಮೊರೆ ಹೋಗಿ ದೇವಿಯನ್ನ ಹೊತ್ಕೊಂಡು ದೇವಿಯ ಮುತ್ತು ಕಟ್ಕೊಂಡಿರೋ ಟ್ರೆಡಿಷನ್ ಇದೆಯಲ್ಲ, ಇದೆ ಯಾವುದು ಜೋಗತಿ ಪರಂಪರೆ. ಈ ಎರಡಕ್ಕೂ ಬಹಳ ಮುಖ್ಯವಾದ ಫರಕಗಳಿದೆ. ಸೊ ಮಂಜಮ್ಮ ಅವರು ಗ್ರಹಿಸೋ ರೀತಿಯಲ್ಲಿ ಬಹಳ ಮುಖ್ಯವಾಗಿ ಇಜಿಡ ಪರಂಪರೆಗೂ ಮತ್ತು ಜೋಗತಿ ಪರಂಪರೆಗಿರೋ ವ್ಯತ್ಯಾಸಗಳನ್ನ ಅವ್ರು ಹೆಂಗೆ ಗ್ರಹಿಸಿದ್ದಾರೆ ಅನ್ನೋ ಕುತೂಹಲ ನನಗಿದೆ. ಸೊ ಕೇಳೋಣ. ಈಗ ನಾವು ಎಲ್ಲಮ್ಮ ನಾಟಕವನ್ನೇ ಮಾಡ್ತೀವಿ, ಎಲ್ಲಮ್ಮನ ನಾಟಕವನ್ನ ಮಾಡ್ತೀವಿ. ಅದರಲ್ಲಿ ರೇಣುಕಾದೇವಿ ಗರ್ಭಿಣಿ ಇರ್ತಾಳೆ. ಗರ್ಭಿಣಿ ಇದ್ದಾಗ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಪಿಂಡ ತರಕಾರಿಗಳನ್ನ ಬಯಸಿರುತ್ತೆ. ಗರ್ಭದಲ್ಲಿರ್ತಕ್ಕಂಥ ಮಗು ತರಕಾರಿಗಳನ್ನ ಬಯಸಿರುತ್ತೆ. ಯಾವ ತರಕಾರಿ ಅಂದ್ರೆ ಉಳುಕ ಬಳಕ, ಬದನೆಕಾಯಿ, ಪೆಟ್ಟು ಬಡದ, ಉಳ್ಳಾಗಡ್ಡಿ, ತುಂಬುಕೊಳತ, ಮೆಣಸಿನಕಾಯಿ, ಚಿಕ್ಕಿ ಪಲ್ಲೆ, ಶಾವಿ ಪಲ್ಲೆ, ಹೀರಿಕಾಯಿ, ದ್ವಾರೆಕಾಯಿ, ಚಳ್ಳರೆಕಾಯಿ, ಚವಳೆಕಾಯಿ, ಒಂದು ಗೇಡು ಕಬ್ಬನ್ನ ತಿಂದ್ರೆ ನಿನ್ನ ಗರ್ಭವನ್ನ ಬಿಟ್ಟು ಕಡೆಗೆ ಬರ್ತೀನಿ. ನಾನು ಬಯಸಿದಂತ ತರಕಾರಿಯನ್ನ ತಿನ್ಲಿಲ್ಲ ಅಂದ್ರೆ ನಿನ್ನ ಬೆನ್ನು ಸೀಳಿ ಕಡೆಗೆ ಬರ್ತೀನಿ ತಾಯಿ ಅಂತ ಪರಶುರಾಮ ತಾಯಿಗೆ ಹೊಟ್ಟೆಗೆ ಇರತಕ್ಕಂತ ಪಿಂಡ ತಾಯಿ ಜೊತೆಗೆ ಮಾತಾಡಿರುತ್ತೆ. ಅದನ್ನ ನಮ್ಮ ನಾಡಿನಲ್ಲಿ ಬೆಳೆಯೋದಿಲ್ಲಲ್ಲಪ್ಪ, ತರಕಾರಿ ಎಲ್ಲಿ ಸಿಗುತ್ತೆ ಅಂದ್ರೆ ಊರುಗಳ ಪಟ್ಟಣದಲ್ಲಿ ಸತೀ ಶೀಲವಂತರಿದ್ದಾರೆ. ಹಕ್ಕಿಗೆ ಲಿಂಗ, ಕಾಗಿಗೆ ಲಿಂಗ, ಗುಬ್ಬಿ ಕಾಲಿಗೆ ಲಿಂಗ, ಹರಿದಾಡ್ತಕ್ಕಂಥ ಇಲಿಗಳಿಗೆ ಲಿಂಗ ಕಟ್ಟಿದ್ದಾರೆ, ಕರ ಕಟ್ಟ ಗೂಟಕ್ಕೆ ಲಿಂಗ, ಸಂಡಿಗೆ ಸಾವಿರ ಲಿಂಗದವರು. ಜೋಗಿದಾನ ಮಾಡೋರಲ್ಲ, ಶಿವದಾನ ಬಿಡೋರಲ್ಲ ಅವರು. ಅಂಥವ್ರ ಪಟ್ಟಣದಲ್ಲಿ ಕಾಯಿಗಡ್ಡೆಗಳು ಬೆಳೀತಾವಮ್ಮ, ನೀನು ಹೋಗಿ ಅಲ್ಲಿ ತಿಂದುವ ಅಂತ ಹೇಳ್ತಾನೆ ಪರಶುರಾಮ. ಈಕೆ ಮಾರು ವೇಷದಿಂದ ಜೋಗತಿಯಾಗಿ ಪಡ್ಲಿಗೆ ತಗೊಂಡು ಹೋಗಿ ಹೋಗ್ತಾಳೆ. ಅವ್ರ ಮೊದಲೇ ಎಲ್ಲಮ್ಮನ ಭಕ್ತರಲ್ಲ ಅವರು, ವೀರಭದ್ರ ದೇವ್ರ ಮಕ್ಕಳು. ನಮ್ ಜೋಗಂಬಂದ್ಲ ಅಂತ ಹಾಕಿ ಮೂಗು ಮುಂದೆಲೆ ಕೊಯ್ದು ಪಡ್ಲಿಗೆ ಕಸ್ಕೊಂಡು ಸಗಣಿ ತುಂಬಿ ಗೆಜ್ಜಿ ತಗೊಂಡು ಅಗೆದಾಗ ಹಾಕಿ ಮುಚ್ಚಿ ಹಾಕಿ ಅವ್ರಿಗೆ ಚಿತ್ರ ಹಿಂಸೆ ಕೊಟ್ಟು ಬಿಡ್ತಾರೆ. ಅವಳ ಮತ್ತೆ ಹೋಗಿ ಮಾತಂಗಿ ಮನೆಗೆ ಹೋಗಿ ಮಾತಂಗಿಗೆ ಅಕ್ಕಿಗೆ ಕಳ್ತನ ಮಾಡಕ್ ಕರೆದು ತೋಟಕ್ಕೆ ಹೋಗಿ ತರಕಾರಿ ಕದ್ಕೊಂಬಂದು ಮಾತಂಗಿ ಮನೆ ಮುಂದೆ ಹಾಕ್ಸಿ ಆ ಮಾತಂಗಿ ಮೂಗು ಮುಂದೆಲೆ ಕೊಯ್ಸಿ ಮತ್ತೆ ಮಾತಂಗಿ ಕೈಗೆ ಒಂದು ಮುತ್ತಿನ ಚೆಂಡನ್ನ ಕೊಟ್ಟು ದಾಸಿಯರು ಬರೋ ಜಾಗದಾಗ ಹಾಕೊಂಡಾಗ ಆ ದಾಸಿಯರು ಬರೋ ಜಾಗದಾಗ ಮುತ್ತಿನ ಚೆಂಡು ಮೂಸಿ ನೋಡಿ ಗಮಗಮನತ್ತಂತ ಊರ್ಗಲ್ ಮಲ್ಲನ್ಗೌಡರಿಗೆ ಕೊಟ್ಟಾಗ ಆ ಚೆಂಡು ಮೂಸಿ ನೋಡಿದಾಗ 361 ರೋಗ ಅವ್ರಿಗೆ ಪ್ರಾಪ್ತಿ ಆಗ್ತವು. ಅವಾಗ ಈಕೆ ಕೊರವಂಜಿನಾಗಿ ಬಂದೇನೆ, ಓ ಎಮ್ಮ ಲಾಲೇ ಕೊರವಂಜಿನಾಗಿ ಬಂದೇನೆ, ಉಂಡ ಊಟ ಹೇಳದು ಬಲ್ಲೆ, ಕಂಡ ಕನಸು ಹೇಳದು ಬಲ್ಲೆ, ಕೊರವಂಜಿನಾಗಿ ಬಂದೇನೆ, ಓ ಎಮ್ಮ ಲಾಲೇ ಕೊರವಂಜಿನಾಗ ಬಂದೇನೆ, ಆ ನಡ ಕೊರಿವೆಲ್ಲ ಈ ನಡ ಕೊರಿವೆಲ್ಲ ಒಯ್ಯಾಲ ಪುರದ ಹೊಸ ಕೊರವಿ, ಓ ಎಮ್ಮ ಲಾಲೇ ಒಯ್ಯಾಲ ಪುರದ ಹೊಸ ಕೊರವಿ ಅಂತ ಕೊರವಂಜಿಯಾಗಿ ರೇಣುಕಾದೇವಿ ಅಲ್ಲಿಗೆ ಬರ್ತಾಳೆ. ಅವರು ದಾಸಿಯರು ನೋಡಿ ಹಾಕಿನ ಕರ್ಕೊಂಡೋಗಿ ಗೌಡ್ರ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಎಲ್ಲ ಐಶ್ವರ್ಯವನ್ನ ತುಂಬತಾರ ಕೊರವಂಜಿ ಪುಟ್ಟಿ ತುಂಬದೇ ಇಲ್ಲ. ಅವಾಗ ಏನ್ ಮಾಡ್ಬೇಕಮ್ಮ, ಎಷ್ಟು ಐಶ್ವರ್ಯ ತುಂಬಿದ್ರು ತುಂಬತಾ ಇಲ್ಲ ಅಂದ್ರೆ ನಿಮಗಿರ್ತಕ್ಕಂತ ಬೆನ್ನಿಗೆ ಬ್ಯಾತಾಳುಣ್ಣು, ಮೂಗಿಗೆ ಪೀನ್ಸಿ ಉಣ್ಣು, ಕಣ್ಣಿಗೆ ಕುಣಿಕುಣ್ಣು, ಹೊಟ್ಟೆಗೆ ತತ್ರಾಣಿ ಉಣ್ಣು, ಮೊಣಕಾಲಿಗೆ ಕೀಲು ಉಣ್ಣು, 361 ರೋಗ ನಿಮಗೆ ಪರಿಹಾರ ಆಗಬೇಕಾದ್ರೆ ನೀವು ನಾನು ಹೇಳಿದಂತೆ ಕೇಳಿದ್ರೆ ನಿಮ್ಮ ಶಾಪ ನಿಮಗೆ ರೋಗ ಪರಿಹಾರ ಆಗ್ತಾವ ಅಂದಾಗ ಏನ್ ಹೇಳ್ತಿ ಹೇಳಮ್ಮ, 7 ಸೊಸ್ತರು 7 ಗಂಡ್ಮಕ್ಳು ನಾನು ಈ ರೋಗದಲ್ಲಿ ನರಳ್ತಾ ಇದೀವಿ ಅಂದಾಗ ಆಕಿ ಕೊರವಂಜಿ ಹೇಳ್ತಾಳೆ, ನಾನೇನು ಇವತ್ತು ಕೊರವಂಜಿ ಪುಟ್ಟಿಯನ್ನ ಹೊತ್ಕೊಂಡು ಬಂದಿನೋ, ನಾನು ಹೊತ್ತಂತ ಜಗವನ್ನ ನಿನ್ನ ಸ್ವಸ್ಥರು ಹೊತ್ಕೋಬೇಕು, ನಿನ್ನ ಗಂಡು ಮಕ್ಕಳು ಉಟ್ಕೊಳ್ತಕ್ಕಂಥ ಬಟ್ಟೆಯನ್ನ ನಿನ್ನ ಸ್ವಸ್ಥರು ಉಟ್ಕೋಬೇಕು, ನಿನ್ನ ಗಂಡು ಮಕ್ಕಳು ಹಾಕಿದಂಥ ಚೌಡಿಕೆಯನ್ನ ನಿನ್ನ ಗಂಡು ಮಕ್ಕಳು ಹಾಕಿ ನಿನ್ನ ಹೆಣ್ಮಕ್ಳು ಹಾಕೋಬೇಕು, ಆಮೇಲೆ ನಾನು ಹುಟ್ಟಂತ ಸೀರೆಯನ್ನು ಉಟ್ಟು 7 ಗಂಡು ಮಕ್ಕಳು ನಾನು ಹುಟ್ಟಂತ ಸೀರೆ ಉಟ್ಟು ತೊಟ್ಟಂತ ಕುಪ್ಸವನ್ನು ತೊಟ್ಟು ಹಚ್ಚಿದಂಥ ಕುಂಕುಮವನ್ನು ಹಚ್ಚಿ ಕಟ್ಟಿದಂತೆ ಗೆಜ್ಜೆ ಕಟ್ಟಿ ಕಟ್ಟಿದಂಥ ಮುತ್ತನ್ನು ಕಟ್ಟಿ ಹೊತ್ತಂತ ಜಗವನ್ನು ಹೊತ್ತು ನಪುಂಸಕರಾಗಿ ಬಂದ್ರೆ ನಿಮಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಆ ರೋಗ ತಡಿಲಾರದೆ ಗೌಡಶಾಲಿ 7 ಗಂಡು ಮಕ್ಕಳಿಗೆ ಸೀರೆ ಉಡಿಸಿ ಹೊತ್ತಂತ ಜಗವನ್ನು ಒರೆಸಿ 7 ಸೊಸ್ತ್ರಿಗೆ ಅಂಗಿ ಪಂಜಿಯನ್ನ ಉಡಿಸಿ ಅವ್ರನ್ನ ಗಂಡು ಮಕ್ಕಳನ್ನಾಗಿ ಮಾಡಿ ಇವ್ರನ್ನ ಹೆಣ್ಮಕ್ಕಳನ್ನಾಗಿ ಮಾಡಿ ತನ್ನ ಮೈ ಮೇಲಿರ್ತಕ್ಕಂಥದ್ದೆಲ್ಲ ಕೊರವಂಜಿ ತುಂಬಿದಾಗ ಅಲ್ಲಿ ಆ ಗೌಡರ ಸೊಕ್ಕು ಗರ್ವ ಅಹಂಕಾರವನ್ನ ಮುರಿದ್ಲು. ಆ ಗಂಡಸರನ್ನೋಗಿ ಹೆಂಗಸನ್ನು ಮಾಡಿದಾಗ ಅವ್ರ ಸೊಕ್ಕು ಗರ್ವ ಮುರಿತು ಅಂತಂದೇಳಿ ಆ ಒಂದು ಎಲ್ಲಮ್ಮನ ಜಾನಪದ ಎಲ್ಲಮ್ಮನ ಕಥೆಯಲ್ಲಿ ಬರುತ್ತೆ. ಇಜಿಡ ಪರಂಪರೆಗೂ ನಿಮ್ಗಿರೋ ಡಿಫ್ರೆನ್ಸ್ ಅಂದ್ರೆ ಏನು, ಅಥವಾ ವ್ಯತ್ಯಾಸ ಅಂತ ಮುಖ್ಯವಾಗಿ ಕಾಣೋದು ಸಂಕ್ಷಿಪ್ತವಾಗಿ? ವ್ಯತ್ಯಾಸ ಎರಡು ಮೂಲ ಒಂದೇ, ಅವರು ಬದುಕುವ ದಾರಿ ಬೇರೆ. ಈಗ ಬೆಂಗಳೂರು ಒಂದೇ,
ಬೆಂಗಳೂರಿಗೆ ಒಂದೇನಾ ರಿಂಗ್ ರೋಡ್ ಇರೋದು ಹೈವೇ ರೋಡ್ ಇರೋದು, ನಾನು ಸುತ್ತ ನಾಲ್ಕಡೆಗೆ ದಾರಿ ಇದಾವೆ ಬೆಂಗಳೂರಿಗೆ ಬರಕ್ಕೆ. 28 ಬೆಂಗಳೂರು ಏನಿಲ್ಲ, ಇರೋದೇ ಒಂದು ಬೆಂಗಳೂರು. ಆದ್ರೆ ಬೆಂಗಳೂರಿಗೆ ಬರತಕ್ಕಂತ ದಾರಿಗಳು 100. ಹಂಗೆ ಮೂಲ ಒಂದೇ, ಈ ಜಡ ಸಂಪ್ರದಾಯ ಆಗಿರಲಿ ಜೋಗತಿ ಸಂಪ್ರದಾಯ ಆಗಲಿ, ಮೂಲ ಒಂದೇ. ಮಾಡ್ತಕ್ಕಂಥ ಕರ್ತವ್ಯಗಳು ಬೇರೆ, ಕೆಲಸಗಳು ಬೇರೆ, ಗುರುತಿಸಿಕೊಳ್ಳುವಿಕೆ ಬೇರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಒಂದು ಟ್ರಾನ್ಸ್ ಕಮ್ಯುನಿಟಿಯನ್ನ ಸಮಾಜ ಹೆಂಗ್ ನೋಡ್ಬೇಕು ಅನ್ನುವ ಮಂಜಮ್ಮನ ಒಂದು ಕೊನೆ ಮಾತನ್ನ ಕೇಳ್ಬೋದು. ನಾನು ಏನೇ ತಮ್ಮೆಲ್ಲರಲ್ಲಿ ಏನ್ ಕೇಳ್ಕೊಳ್ತೀನಿ ಅಂದ್ರೆ, ನನ್ನಂತ ಮಗು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಆ ಮಗುನ ದಯವಿಟ್ಟು ಹೊರಗೆ ಹಾಕ್ಬೇಡ್ರಿ, ಅವನಿಗೆ ಅಂತಸ್ತು ಮಾಡಬೇಡ್ರಿ, ಐಶ್ವರ್ಯ ಮಾಡಬೇಡ್ರಿ, ಮನೆ ಕಟ್ಟಬೇಡ್ರಿ, ಏನೇನು ಮಾಡಬೇಡ್ರಿ, ಅವ್ರಿಗೆ ವಿದ್ಯಾಭ್ಯಾಸವನ್ನ ಕೊಡ್ರಿ. ಸರ್ಕಾರ 1% ಮೀಸಲಾತಿಯನ್ನ ಕೊಟ್ಟಿದೀಗ, ಸರ್ಕಾರ 1% ಮೀಸಲಾತಿಯನ್ನ ಕೊಟ್ಟಿದೆ. ಅವರ ಬದುಕನ್ನ ಅವ್ರು ಕಟ್ಕೊಳ್ತಾರೆ. ಅವಿದ್ಯಾವಂತರ ಆಗಿರೋದ್ರಿಂದನೇ ಅವ್ರು ಆ ಕೆಟ್ಟ ದಾರಿಗೆ ಹೋಗೋದು. ನಾನು ಸ್ವಲ್ಪ ವಿದ್ಯೆ ಕಲ್ತಿದ್ದಕ್ಕೆ ಒಳ್ಳೆ ದಾರಿಯನ್ನು ಹಿಡ್ಕಂಡೆ. ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ರಿ, ಅವನು ಅವಳಾಗಲಿ ಅವಳು ಅವನಾಗಲಿ ಆ ಮಗು ವಿದ್ಯಾಭ್ಯಾಸವನ್ನು ಕೊಟ್ಟು ಆ ಮಗು ಸಮಾಜದಲ್ಲಿ ತಲೆ ಎತ್ತಂತೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ. ಮತ್ತೇನು ಬೇಡ, ಇದು ನನ್ನ ಮಗು ಅಂತ ಅನ್ಕೊಂಡ್ಬಿಟ್ರೆ ಆಯ್ತು. 10 ಕೊಲೆ ಮಾಡಿ 10 ಜೈಲಾಗಿದ್ದು ಬಂದ ಮಗನನ್ನ ತಾ ಮಗ ಅಂತ ಒಪ್ಕೊಳ್ತೀರಾ? ಅನೈತಿಕ ಕೆಲಸಗಳನ್ನ ಮಾಡಿ ಓಡಿ ಹೋದ ಮಗಳನ್ನ ಮಗ ಅಂತ ಮಗಳು ಅಂತ ಒಪ್ಕೊಳ್ತೀರಾ? ನಾವ್ ಯಾವ ತಪ್ಪು ಮಾಡಿರ್ತೀವ್ರಿ, ಯಾವ ತಪ್ಪನ್ನು ಮಾಡಿರೋದಿಲ್ಲ. ಇದು ಸಹಜ, ಇದು ಪ್ರಕೃತಿಯ ನಿಯಮ. ಹೆಣ್ಣು ಗಂಡಾಗೋದು ಸಹಜ, ಗಂಡು ಹೆಣ್ಣಾಗೋದು ಸಹಜ. ಇದು ಸ್ವತಂತ್ರ ಭಾರತ. ಬದುಕುವ ಹಕ್ಕು ಎಲ್ಲರಿಗಿದೆ, ಬದುಕುವ ಹಕ್ಕು ಎಲ್ಲರಿಗಿದೆ. ಆ ಹಕ್ಕನ್ನ ಎಲ್ಲರಿಗೂ ಕಲ್ಪಿಸ್ಕೊಡ್ರಿ ಅಂತ ಹೇಳ್ತೀನಿ. ನನಗೆ ಇನ್ನೊಂದು ಸಂತೋಷದ ವಿಚಾರ ಏನಂದ್ರೆ, ನಾನು ಹೋದ್ವಾರ ಇದೇ LGBT ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದೆ. ಈ ಹೋಟೆಲ್ ನಲ್ಲಿ ನಮ್ಮವರು ತೃತೀಯ ಲಿಂಗಿಗಳಿಗೆ 4 ಕೆಲಸವನ್ನ ಕೊಟ್ಟಿದ್ದಾರೆ, ಅವ್ರಿಗೆ ಯಾಕೆ ಸಪ್ಪತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂತ ಯೋಚನೆ ಎಲ್ಲರೂ ರಂಗಗಳಲ್ಲಿ ಎಲ್ಲರಿಗೂ ಅಂತದ್ದು ಬಂದ್ರೆ ಭಿಕ್ಷಾಟನೆ ಸೆಕ್ಸ್ ವರ್ಕ್ ಅನ್ನೋ ಭಾವನೆ ಬರೋದಿಲ್ಲ. ನಾವೆಲ್ಲರೂ ಇಲ್ಲಿ ಒಂದೇ, ಯಾವ ಲಿಂಗ ಭೇದವಿಲ್ಲ, ಯಾವ ಜಾತಿ ಭೇದ ಇಲ್ಲ, ಯಾವ ಪಕ್ಷ ಇಲ್ಲ, ನಾವೆಲ್ಲರೂ ಒಂದೇ ಅನ್ನೋದನ್ನ ನಾವು ತಿಳ್ಕೊಬೇಕಂತ ತಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ. ಇಷ್ಟೊತ್ತು ಮಂಜಮ್ಮ ತನ್ನ ಬದುಕಿನ ನೋವಿನ ಮತ್ತು ಗೆಲುವಿನ ಎರಡು ಕಥನಗಳನ್ನ ನಿಮ್ ಜೊತೆ ಹಂಚಿಕೊಂಡಿದ್ದಾರೆ. ಇಲ್ಲಿವರೆಗೂ ನೀವೆಲ್ಲ ತುಂಬಾ ಆಸಕ್ತಿಯಿಂದ ಕೇಳಿದಿರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಮತ್ತೆ ಈ ಸ್ಟೇಜ್ಗೆ ಇಲ್ಲಿ ಅವಕಾಶ ಕೊಟ್ಟಂತಹ ಬೆಂಗಳೂರು ಲಿಟರರಿ ಫೆಸ್ಟಿವಲ್ನ ಎಲ್ಲ ಸಂಘಟಕರಿಗೂ ವಂದಿಸಿ ನಮ್ಮ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.